ನಮಸ್ತೆ ಟಾರ್ಗೆಟ್ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಹೆಸರು ಮಂಜುನಾ ಇವತ್ತಿನ ನಮ್ಮ ಟಾರ್ಗೆಟ್ ಸ್ಪೆಷಲ್ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾದಂತಹ ವ್ಯಕ್ತಿಯನ್ನು ಪರಿಚಯ ಮಾಡ್ಕೊಳ್ತಾ ಹೋಗ್ತೀವಿ ಅವರು ಸಮಾಜ ಸೇವಕರು ಹಾಗೂ ಸಮರ್ಪಣಾ ಸೇವಾ ಟ್ರಸ್ಟ್ ನ ಅಧ್ಯಕ್ಷರೂ ಆದಂತಹ ಲಯಂಕುಮಾರ್ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲಿಗೆ ಈ ಒಂದು ಸಮರ್ಪಣಾ ಸೇವಾ ಟ್ರಸ್ಟ್ ಅನ್ನೋದು ಹೇಗೆ ನಿರ್ಮಾಣ ಆಗ್ತದೆ ಟ್ರಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಇದು ಇದರ ಹಿಂದೆ ನಮ್ಮ ತಂದೆಯವರು ಮುಖ್ಯ ಕಾರಣ ಇದಕ್ಕೆ ನಾನು ಬೆಳೆದು ಬಂದ ದಾರಿ ಎಲ್ಲ ಬೇರೆ ಬೇರೆ ರೀತಿ ಇತ್ತು ಅವರು ಒಂದು ಟ್ರಸ್ಟ್ ಮಾಡಬೇಕು ಸಮಾಜ ಸೇವೆಗಳನ್ನು ಅವರು ಕೂಡ ಸಾಕಷ್ಟು ಬಂದಿದ್ದಾರೆ ಬಟ್ ಅವರು ಈಗಿನ ಜನ್ರೇಷನ್ಗೆ ಮೊಬೈಲ್ ಆಗ್ಬೋದು ಒಂದು ಸೋಷಲ್ ಮೀಡಿಯಾ ಆಗ್ಬೋದು ಆ ಕಾಲದಲ್ಲಿ ಅದೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಒಂದು ಹದಿನೈದು ವರ್ಷಗಳ ಹಿಂದೆ ಈಗ ನಮ್ಮ ತಂದೆಯವರು ಅವರು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಈ ಒಂದು ಫೀಲ್ಡ್ಗಿಳ್ದು ಈಗ ಸಮಾಜ ಸೇವೆಗಳನ್ನು ನಿರಂತರವಾಗಿ ಬಂದಿದ್ದೇನೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ತಂದೆ ಹಾಗೂ ದೇವರು ಸರ್ ಈಗ ಸಮಾಜ ಸೇವೆ ಅಂತ ಹೇಳಿದ್ರೆ ಹಲವಾರು ರೀತಿ ಒಂದಷ್ಟು ದೃಷ್ಟಿಕೋನಗಳು ಬರುತ್ತೆ ಯಾಕಂತಂದರೆ ಸಮಾಜದಲ್ಲಿ ಹಲವಾರು ಜನ ಸಮ ತನ್ನ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಜೋಡಿಸ್ಕೊತಾ ಹೋಗ್ತಾರೆ ಸೊ ಒಂದು ಅದರಲ್ಲಿ ವಿಭಿನ್ನವಾದಂಥ ಒಂದಷ್ಟು ಪಾತ್ರಗಳನ್ನ ಅವರು ನಿಭಾಯಿಸ್ತಾರೆ ಸೊ ಅಂದಾಗೆ ನಿಮಗೆ ನಿಮ್ಮ ತಂದೆ ಸುತ್ತಂಥ ಒಂದು ದೃಷ್ಟಿ ಇದರಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು ಅದು ಮುಖ್ಯ ಕಾರಣ ನಾನು ಹೀಗೆ ಸಾಕಷ್ಟು ಜನಗಳನ್ನ ನೋಡ್ತಾ ಇದ್ದೆ ರಾಜಕೀಯದವ್ರನ್ನ ನೋಡ್ತಾ ಇದ್ದೆ ಈಗ ಅವ್ರನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತಿತ್ತು ಇಲ್ಲ ನನ್ನ ಕೈಲೂ ಏನಾದರೂ ಸಾಧ್ಯ ಈಗ ನಮ್ಮ ಮಿಲ್ಟ್ರಿ ಆರ್ಮಿ ಆಗಿರ್ಬೋದು ನಮ್ಮ ರೈತರನ್ನಾಗ್ಬೋದು ಅವರೆಲ್ಲ ಸಾಕಷ್ಟು ದೇಶಕ್ಕಾಗಿ ದುಡಿತಾ ಇದ್ದಾರೆ ಅದೇ ರೀತಿಯಲ್ಲಿ ನಾನು ಸಮಾಜಕ್ಕೆ ಹುಟ್ಟಿದ್ದೀನಿ ನನ್ನಿಂದನೂ ಏನಾದರೂ ಸಮಾಜಕ್ಕೆ ಉಪಯೋಗ ಆಗುತ್ತೆ ಅಂತ ಭಾಳ ಚಿಂತನೆ ಮಾಡ್ತಿದ್ದೆ ಆಮೇಲೆ ನನ್ನ ಯೋಜನೆ ಏನಿದೆ ನನಗೆ ಗೊತ್ತಿಲ್ಲ ನನ್ನ ಏನು ಬೆಳೆದು ಬಂದ ದಾರಿ ಇವತ್ತೇನಿದ್ದೀನೋ ಹಿಂದೆ ಏನಿದೀನೋ ಅದಕ್ಕೂ ಇದಕ್ಕೂ ಭಾಳ ಅಜ್ಗಜಂತ್ರ ವ್ಯತ್ಯಾಸ ಒಬ್ಬ ಮನುಷ್ಯ ಹೇಗೆ ಬದುಕಿದ್ದ ಅಂತ ಹೇಳೋದಕ್ಕೆ ಒಂದು ಸಾರ್ಥಕತೆ ಇರಬೇಕು ಅವನು ಯಾರು ಕೂಡ ಪರ್ಫೆಕ್ಟ್ ನಾನು ಸರಿ ಇದ್ದೀನಿ ಅಂತ ಯಾರು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಈಗಿನ ಇದರಲ್ಲಿ ಅದರಿಂದ ನಾನೇನು ಮಾಡ್ಕೊಂಡಿದ್ದೀನಿ ನನ್ನನ್ನು ಸ್ವಲ್ಪ ಚೇಂಜ್ ಮಾಡಬೇಕು ನನ್ನ ಜೀವನ ಶೈಲಿಗಳನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಸಮಾಜ ಸೇವೆಗೆ ಹಿಡ್ಕೊಂಡೆ ಅದರಲ್ಲಿ ಸಾಕಷ್ಟು ಭಿಕ್ಷುಕರನ್ನ ನಿರ್ಗತಿಕರನ್ನ ರಸ್ತೆ ಬದಿಯಲ್ಲಿ ನೋಡ್ತಾ ಇದ್ದೆ ಅವ್ರಿಗೆ ಯಾರೂ ಆಹಾರ ಆಗ್ತಾ ಇರಲಿಲ್ಲ ರಸ್ತೆಯಲ್ಲಿ ಹೋಗೋರು ಯಾರೋ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಕೊಡೋರು ಅದರ ದುಡ್ಡು ಕೊಟ್ಟರೆ ಹಣ ತೊಗೊಂಡೋಗಿ ಓಟ್ಲಿಗೆ ಕೊಟ್ಟು ಆ ಒಂದು ಊಟದ ಊಟ ತೊಗೊಬಂದು ತಿನ್ನೋದಕ್ಕೂ ಆ ಕೈಲಿ ಶಕ್ತಿ ಇರಲಿಲ್ಲ ಕೈಕಾಲೆಲ್ಲ ಸ್ವಾಧೀನಗಳಲ್ಲಿ ಬಿದ್ದಿರ್ತಿದ್ರು ಆ ಉದ್ದೇಶ ನಾನೇನು ಮಾಡ್ತಾ ಇದ್ದೆ ಇದಕ್ಕೇನಾದರೂ ದಾರಿ ಮಾಡಬೇಕಲ್ಲ ಅಂತೇಳಿ ಯೋಜನೆ ಮಾಡಿದಾಗ ನಾನು ನಮ್ಮ ಸ್ನೇಹಿತರು ಕೂತ್ಕೊಂಡೊಬ್ಬರು ಇದಕ್ಕೊಂದು ಯೋಜನೆ ಮಾಡ್ದೆವು ಈ ಚೌಟ್ರಿಗಳಲ್ಲಿ ಹಾಗೂ ಮನೆ ಕಾರ್ಯಕ್ರಮದಲ್ಲಿ ಉಳಿತದಲ್ಲಿ ಈ ಆಹಾರನ ಏನಾದರೂ ನಾವು ಪಡೆದು ಬೇರೆಯವ್ರಿಗೆ ಕೊಡ್ಬೋದು ಅಂತ ಪ್ಲ್ಯಾನ್ ಮಾಡಿ ಟ್ರಸ್ಟನ್ನ ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆವು ಅಂದರೆ ಟ್ರಸ್ಟ್ ಟ್ರಸ್ಟನ್ನ ಓಪನ್ ಮಾಡೋಕ್ಕಿಂತ ಇಂಥ ಮುಂಚಿತವಾಗಿ ಹ್ಞೂ ಸೊ ಈ ಥರ ಸಮಾಜ ಸೇವೆಗಳಲ್ಲಿ ಭಾಗಿಯಾದರೆ ಏನಾದರೂ ನನ್ನ ಬದುಕಿಗೆ ಪ್ಲಸ್ ಆಗ್ಬೋದು ಮೈನಸ್ ಆಗ್ಬೋದು ಆ ಥರ ಒಂದು ವಿಚಿತ್ರವಾದಂಥ ಆಲೋಚನೆಗಳೇನಾದ್ರು ಇಲ್ಲ ಇಲ್ಲ ಟ್ರಸ್ಟು ಮಾಡೋ ಮುಂಚೆನೇ ಇದು ಆರಂಭ ಮಾಡಿಬಿಟ್ಟು ಮಾಡಬೇಕಾದ್ರೆ ಜನಗಳ ಹತ್ರ ಕೇಳ್ತಿದ್ದು ಹಣ ಪಡಿಬೇಕಾದ್ರೆ ಹತ್ರ ಕೇಳಬೇಕಾದ್ರೆ ನೀವೇನು ಟ್ರಸ್ಟ್ ಮಾಡಿದ್ದೀರಾ ನಾವು ಹೇಗೆ ಕೊಡೋದು ಅಂತೇಳಿ ಜನ ನಂಬಲಾಯಕ ನಾವು ಮಾಡಿದ್ನವ್ರಿಗೆ ಫೋಟೋಗಳು ಕಳಿಸೋದ್ರೂ ಕೂಡ ಏನೋ ಒಂದು ಯೋಚನೆ ಅದರಿಂದ ನಾವೇನು ಮಾಡ್ದು ಇದಕ್ಕೆ ಏನು ಹಣ ಪಡಿಬೇಕಾದ್ರೆ ಏನು ಮಾಡಬೇಕು ಟ್ರಸ್ಟ್ ತೊಗೋಬೇಕು ಟ್ರಸ್ಟ್ ಮಾಡಬೇಕು ಅದಕ್ಕೊಂದು ಸದಸ್ಯರುಗಳನ್ನ ತೊಗೋಬೇಕು ಅಂತ ಹೇಳಿ ಟ್ರಸ್ಟ್ ನಾನು ನಮ್ಮ ಸ್ನೇಹಿತರು ಸೇರಿ ಟ್ರಸ್ಟ್ ಮಾಡ್ದು ಮಾಡಿದ ನಂತರ ಅವ್ರ ಹತ್ರ ಕೇಳ್ಕೊಂಡು ಹೋಗ್ತಿದ್ದೆ ಅವ್ರಿಗೆ ನಾವು ಹಣ ಕೇಳೋಕ್ಕಿಂತ ರೇಷನ್ನೇ ಕೇಳ್ತಿದ್ದೆವು ಊಟನ ಬಿಸಿ ಊಟವನ್ನು ತಯಾರಿಸ್ತಿದ್ದವು ಡೈಲಿ ನೂರೈವತ್ತು ಜನ ಇನ್ನೂರು ಜನಕ್ಕೆ ಅದು ನಾವು ದುಡ್ಡುಗಳನ್ನ ಕಲೆಕ್ಟ್ ಮಾಡೋ ಬದಲು ರೇಷನ್ಗಳನ್ನ ಹಕ್ಕಿಗಳ ಅವರು ಎಲ್ಲೇ ಎಷ್ಟೇ ಇರಲಿ ಮೈಸೂರು ಯಾವುದೇ ಇದ್ದರೂ ಕೂಡ ಅವ್ರ ಮನೆಗೆ ಹೋಗಿ ಅಕ್ಕಿಗಳನ್ನ ಸೊಸೈಟಿ ಅಕ್ಕಿಗಳನ್ನ ಅವ್ರು ಕೂಡ ರೇಷನ್ನ ತೊಗೊಂಡು ನಮ್ಮ ಕಚೇರಿಗೆ ಬಂದು ಇಟ್ಟು ಬೇಯಿಸಿ ಅದನ್ನು ನಿರ್ಗತಿಕರಿಗೆ ಭಿಕ್ಷಕರಿಗೆ ಕೊಡೋವಂಥ ಪ್ಲ್ಯಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ದೆವು ಅದಾದಮೇಲೆ ನಿಮ್ಗೆ ತಿಳಿದ ಮಟ್ಟಿಗೆ ಚೌಟ್ರಿಗಳಲ್ಲಿ ಊಟಗಳು ಅದೆಲ್ಲ ಮಿಕ್ಕೋದು ಸ್ಟಾರ್ಟ್ ಆಯಿತು ಸೋಷಲ್ ಮೀಡಿಯಾಗಳಲ್ಲಿ ನಮ್ಮ ಫೇಸ್ಬುಕ್ಗಳಲ್ಲೆಲ್ಲ ನನ್ನ ನಂಬರ್ಗಳನ್ನ ಹಾಕೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ನಂತರ ಅದೇನಾಗೋಯಿತು ಈಗ ಎಲ್ರಿಗೂ ನನ್ನ ನಂಬರು ರೀಚ್ ಆಗಿದೆ ತಾನಾಗೆ ಫೋನ್ ಬರುತ್ತೆ ದಿನಕ್ಕೆ ಊಟ ಮಿಕ್ಕಿದ್ರೆ ನಮ್ಮ ಒಂದು ಇದು ಬಡವರಿಗೆ ಸ್ಪಂದಿಸಬೇಕು ಇವತ್ತಿನ ನಿರ್ಗತಿಕರಿಗೆ ಹಾಗೂ ಹಲವಾರು ಜನ ಬಡವರು ಇರ್ತಾರೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನೆರವಾಗಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ರ ಸೊ ಏಕೆ ಸಮರ್ಪಣೆ ಅನ್ನೋದನ್ನೇ ಒಂದು ತಗೊಂಡ್ರಿ ಆ ಹೆಸರು ಅನ್ನೋದು ನಾವು ಹುಡುಕ್ತಿದ್ದೋ ಟ್ರಸ್ಟ್ಗೆ ಏನಾದರೂ ಒಂದು ಒಳ್ಳೆ ಹೆಸರು ಅಂತ ನಾನು ನಮ್ಮ ಸ್ನೇಹಿತರು ಹಾಗೆ ನಮ್ಮ ಒಬ್ಬರು ಇನ್ನೊಬ್ಬರು ಕಾಲೇಜ್ ಪ್ರಿನ್ಸಿಪಾಲ್ ಇದ್ದರು ಅವ್ರನ್ನ ಕೇಳಿದೋ ಅವರು ಭಾಳ ದೇವರ ಭಯಭಕ್ತಿಯವರು ಅವರ ಸ್ವಾಮೀಜಿಯವರು ಶಿಷ್ಯ ಅವರು ಅವ್ರನ್ನ ಕೇಳಿದಾಗ ಇಲ್ಲ ನಿಮ್ಮ ಮನಸ್ಸು ಮಾಡ್ಕೊಂಡು ನನ್ನ ಆಫೀಸಿಗೆ ಬಂದಿದ್ದರೆ ಒಂದು ಹೆಸ್ರು ಕೇಳ್ತಾ ಇದ್ದೀರ ಇದಕ್ಕೆ ಸಮರ್ಪಣೆ ಅನ್ನೋ ಹೆಸರನ್ನೇ ನೀವು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಸಡನ್ಲಿ ಅವರು ಆ ಹೆಸರು ಹೇಳಿದ್ರು ಆ ಸಮರ್ಪಣೆ ಅನ್ನೋದು ಅದು ನನ್ನ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದು ಅದರ ಅರ್ಥ ಅದರಿಂದ ನಾನು ಅವತ್ತಿಂದ ಆ ಸಮರ್ಪಣೆನೇ ಹೆಸರನ್ನ ಕಟ್ಟಿದೆ ಈಗಲೂ ನಾನು ಇಲ್ಲಿವರೆಗೂ ಏನು ಬೆಳೆದು ಬಂದಿದ್ದೀನೋ ಆ ಸಮರ್ಪಣೆಯನ್ನು ಸೇವೆ ಮಾಡೋದರಲ್ಲಿ ಯಾವುದೇ ನಿಸ್ವಾರ್ಥ ಇಲ್ಲದೇ ಯಾವುದೂ ನಮ್ಮ ಮನಸ್ಸಲ್ಲಿ ದುಡ್ಡು ಮಾಡಬೇಕನ್ನೋ ಆಲೋಚನೆಯಲ್ಲಿ ಬಂದವನಲ್ಲ ಭಾಳ ಕಷ್ಟಪಟ್ಟು ಟ್ರಸ್ಟ್ ಮಾಡೋದು ಆವತ್ತು ಒಂದು ಟ್ರಸ್ಟ್ನ ರಿಜಿಸ್ಟ್ರೇಷನ್ ಮಾಡೋಕ್ಕೂ ಹಣ ಇಲ್ಲದೇ ಇದ್ದಾಗ ಸಾಲ ಮಾಡಿ ಟ್ರಸ್ಟ್ನ ನಾವು ಆರಂಭ ಮಾಡಿದವರು ಸಮರ್ಪಣೆ ಅಂದರೆ ಹೆಸರಲ್ಲಿ ಹೇಳುತ್ತೆ ಯಾಕಂತಂದರೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋದು ಅಂತ ಹೇಳಿದ್ರು ಹೌದು ಸೊ ನಮ್ಮನ್ನು ನಾವು ಅರ್ಪಿಸ್ಕೊಡ್ಬೇಕು ಅಂತಂದರೆ ಫಸ್ಟು ನಾವು ಸದೃಢವಾಗಿರ್ಬೇಕು ಹೌದು ಬಟ್ ನಾವು ಬಲಿಷ್ಠವಾಗಿರ್ಬೇಕು ಈಗಿನ ಒಂದು ಸಮಾಜದಲ್ಲಿ ನಾವು ಸಾಕಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅಂತಂದರೆ ನಾವು ನಮ್ಮ ಹತ್ರ ಇದೆಯಾ ಅನ್ನೋದನ್ನು ಫಸ್ಟು ಇದು ಈ ಯಾವ ಕಲ್ಪನೆಗಳು ನಿಮ್ಮಲ್ಲಿ ಬರಲಿಲ್ವಾ ಯಾಕಂತಂದರೆ ಹೇಗೆ ಹಣ ಕೆಲವೊಂದು ಸಹಾಯ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಕ್ರೋಢೀಕರಣ ಮಾಡಿಕೊಂಡು ಯಾವ ರೀತಿ ನೀವು ಸಹಾಯನ ಬೇರೆಯವರು ಮಾಡ್ತಿದ್ರಿ ಇಲ್ಲ ಇದು ಟ್ರಸ್ಟ್ ಮಾಡಬೇಕಾದ್ರೆ ಸಾಲ ಮಾಡಿ ರಿಜಿಸ್ಟ್ರ್ ಮಾಡ್ದೋ ಮಾಡಿದ ನಂತರ ಭಾಳ ಯೋಚನೆ ಮಾಡಿದೆ ನಮ್ಮ ಸದಸ್ಯರೆಲ್ಲ ನೀವೇನೋ ಟ್ರಸ್ಟ್ ಮಾಡಿಬಿಟ್ರಿ ಹೇಗೆ ಬಂಡವಾಳ ಹಾಕೋದು ಅಂತ ಒಂದು ರೂಪಾಯಿ ಖಂಡಿತ ಇರಲಿಲ್ಲ ಆದರೂ ನಾವೇನು ಮಾಡ್ತಿದ್ದೋ ನಮ್ಮ ಗಾಡಿಗಳಲ್ಲಿ ಸ್ಕೂಟ್ರ್ಗಳಲ್ಲಿ ಚೋಟ್ರಿಗಳಲ್ಲಿ ಮನೆ ಕಾರ್ಯಕ್ರಮದಲ್ಲಿ ಊಟನ ಅದನ್ನು ಕಲೆಕ್ಟ್ ಮಾಡೋಕ್ಕೆ ರೆಡಿ ಮಾಡ್ದೋ ಅಲ್ಲಿ ಹೋಗ್ತಾಗ್ದಾಗ ಅವರು ಒಂದು ನೂರು ಇನ್ನೂರು ಕೊಡ್ತಿದ್ರು ಇಷ್ಟು ದೂರ ಬರ್ತಿದ್ದೀರಲ್ಲ ಅಂತ ಅಲ್ಲಿಗೆ ಆರಂಭ ಮಾಡಿ ಆ ದುಡ್ಡನ್ನ ನಾವು ಏನೂ ಖರ್ಚು ಮಾಡಿದ್ರೆ ಟ್ರಸ್ಟ್ಗೆ ಅಕೌಂಟ್ಗೆ ಹಾಕಿ ಸ್ಟಾರ್ಟ್ ಮಾಡ್ದೋ ನಮ್ಮ ಆ ನಿರಂತರ ಮಾಡ್ಕೊಂಡು 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 ಬಂದು ಆದರೆ ಬಂಡವಾಳ ಫಸ್ಟು ನಾವೇ ಹಾಕಿದ್ದು ಭಾಳ ದೂರ ದೂರದಿಂದ ಎರಡು ಮೂರು ಗಾಡಿಗಳಲ್ಲಿ ಸ್ಕೂಟ್ರ್ಗಳಲ್ಲೇ ಹೋಗ್ತಿದ್ದೆ ನಮ್ಮ ಟ್ರಸ್ಟ್ ಅವರೆಲ್ಲ ಹಾಗೇ ನಿರಂತರವಾಗಿ ಒಂದು ವರ್ಷ ಮಾಡ್ತಾಯಿದ್ದೋ ಮಾಡ್ತಾಯಿದ್ದೋ ಆವಾಗ ಕೂಡ ಹಿಂಗೆ ಯಾರೊಬ್ಬರು ಸಹಾಯ ಮಾಡೋ ಅಂಥವ್ರು ಒಂದು ಇಪ್ಪತ್ತು ಸಾವಿರ ಒಟ್ಟಿಗೆ ಕೊಟ್ಟರು ಹಾಗೆ ಆ ಥರ ದುಡ್ಡುಗಳನ್ನ ಒಂದು ಐದು ಸಾವಿರ ಎರಡು ಸಾವಿರ ಕಲೆಕ್ಟ್ ಮಾಡಿ ಒಂದು ಓಮಿನಿ ಕಾರ್ ತೊಗೊಂಡು ಕಾರ್ ತೊಗೊಂಡ ನಂತರ ನಮಗೆ ಓಡಾಡೋದಕ್ಕೆ ಪೆಟ್ರೋಲಿಗೆ ಸಮಸ್ಯೆ ಆಯಿತು ಆದಾಗ ನಾವು ಏನು ಮಾಡ್ತಿದ್ದು ಡೊನೇಷನ್ ಕೇಳ್ತಿದ್ದು ಪಬ್ಲಿಕ್ಕಿಗೆ ಯಾರು ಹೆಲ್ಪ್ ಮಾಡಿ ಅಂತ ಆದರೆ ಜನ ಎಷ್ಟು ತುಂಬ ಒಳ್ಳೆ ಜನ ಅಂದರೆ ನಮ್ಮ ಕನ್ನಡಿಗರು ನಮ್ಮ ಸೇವೆಗೆ ನಿರಂತರವಾಗಿ ಸಹಾಯ ಮಾಡ್ಕೊಳೋಕ್ ಬಂದರು ನಾವು ಮಾಡ್ತಿರೋದನ್ನೆಲ್ಲ ಅವರಿಗೆ ನೇರವಾಗಿ ನೋಡ್ತಾ ಇದ್ದರು ಅವ್ರು ಊಟ ಕೊಟ್ಟರೆ ಅಲ್ಲೇ ಊಟ ಹಂಚಿದ ತಕ್ಷಣ ಅವ್ರಿಗೆ ಫೋಟೋಗಳನ್ನು ನಾವು ವಾಟ್ಸಪ್ ಮುಖಾಂತರ ಅವ್ರಿಗೆ ಕಳಿಸ್ತಿದ್ದು ಅವ್ರು ಭಾಳ ಖುಷಿ ಪಡ್ತಿದ್ರು ಇಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀರ ಅಂತ ಆ ರೀತಿ ಮಾಡ್ಕೊಬಂದು ನಮ್ಮ ನಮ್ಮ ಸ್ವಂತ ದುಡ್ಡು ಹೋಗುತ್ತೆ ಒಂದೊಂದು ಸರಿ ಒಬ್ಬೊಬ್ಬರು ಆರ್ಡ್ರ್ ಕೊಡ್ತಾರೆ ಮಾಡಿ ಸರ್ ಇವತ್ತು ನಾನು ನಿಮಗೆ ನಮ್ಮ ಮಗಳದ್ದು ಊಟದ ಹಬ್ಬ ಇದೆ ಮಕ್ಳದ್ದು ಊಟದ ಹಬ್ಬ ಇದೆ ಅಂತ ಒಂದೊಂದು ಸರಿ ಕೊಡೋಲ್ಲ ಅವರು ಸಡನ್ಲಿ ಸಾಕಷ್ಟು ಸಾಲಗಳನ್ನ ಮಾಡಿಕೊಂಡು ಮಾಡಿದ್ದೀವಿ ಬಟ್ ಈಗ ದೇವರು ಭಗವಂತ ಚೆನ್ನಾಗಿಟ್ಟಿದ್ದಾನೆ ಈಗ ನಾವು ನಿರಂತರವಾಗಿ ಆ ಸೇವೆ ಇನ್ನೂ ನಮ್ಮ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಿದೆ ಈಗ ಕಾರ್ಪೊರೇಟ್ರುಗಳೆಲ್ಲ ಸುಮಾರು ಜನ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ ಅಡ್ವೊ ವಕೀಲರು ಕೂಡ ನಮ್ಮ ಲೀಗಲ್ ಅಡ್ವೈಸರ್ ಆಗಿ ಗುರು ಸಿದ್ದಸ್ವಾಮಿ ಹೇಳಿ ನಮ್ಮ ಅಡ್ವೈಸ್ ಇದಾರೆ ಅವರು ಅವರು ಕೂಡ ಸಹಾಯ ಮಾಡ್ತಾರೆ ಕೃಷ್ಣ ಅಂತೇಳಿ ಬಿ ಜೆ ಪಿ ಅವರು ಒಂದು ಕೆಲಸ ಮಾಡ್ಕೊಂಡಿದ್ದಾರೆ ಕಾರ್ಯದರ್ಶಿ ಆಗಿದ್ದಾರೆ ರಾಮದಾಸ್ ಅವ್ರ ಜೊತೆಲಿದ್ದಾರೆ ಇದ್ದಾರೆ ಅವರು ಕೂಡ ಕೈ ಜೋಡಿಸಿ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಈಗ ಲಯನ್ ಕುಮಾರ್ ಅವರು ಒಂದು ಬ್ರ್ಯಾಂಡ್ ಆಗ್ಲಿಕ್ಕೆ ಇಷ್ಟಪಡ್ಲಿಲ್ಲ ಯಾಕಂತಂದ್ರೆ ಸಾಕಷ್ಟು ಜನ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊತರೆ ಒಂದು ಸಣ್ಣ ಹೆಲ್ಪ್ ಮಾಡಿಬಿಟ್ಟು ದೊಡ್ಡ ಪಬ್ಲಿಸಿಟಿನ ಬಯಸ್ತಾರೆ ಇಚ್ಛೆ ಪಡ್ತಾರೆ ಆದರೆ ಲಯನ್ ಕುಮಾರ್ ಅವರು ಆ ರೀತಿ ಇಲ್ಲ ಎಷ್ಟೋ ಸಹಾಯಗಳನ್ನು ಕಣ್ಣು ಕಾಣದೇ ಇರೋಂಥ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಯಾಕೆ ನಿಮಗೆ ಅವ್ರ ಥರ ನಾನು ಬ್ರ್ಯಾಂಡಿಂಗ್ ಆಗಬೇಕು ಇಲ್ಲ ನಾನು ಪ್ರಚಾರ ತಗೋಬೇಕು ಅಂತ ಯಾಕೆ ಮನ್ಸಿಗೆ ಬರಲಿಲ್ಲ ಇಲ್ಲ ಹೌದು ನೀವು ಕರೆಕ್ಟ್ ಪ್ರಶ್ನೆ ಕೇಳಿದ್ದೀರಾ ಆರಂಭ ಮಾಡಿದಾಗ್ಲಿಂದ ಇಲ್ಲಿವರೆಗೂ ಮಾಧ್ಯಮದಲ್ಲಾಗಲಿ ಪೇಪರ್ಗಳಲ್ಲಾಗಲಿ ಹಾಕ್ಕೊಂಡು ನಾವು ನಾಲ್ಕೈದು ಪ್ಯಾಕೆಟ್ ಪ್ಯಾಕೆಟ್ಗಳನ್ನ ಊಟ ಕೊಟ್ಬಿಟ್ಟು ಫೋಟೋ ಹಾಕ್ತಾರಲ್ಲ ಅದು ನಮ್ಮ ಮನ್ಸಿಗೆ ಬರಲಿಲ್ಲ ಬೆಳೀತಾ ಬೆಳೀತಾ ಬೆಳೀತ ನಾವು ಏನು ಮಾಡೋದು ಅಂತಂದರೆ ಈ ಥರ ಊಟ ಹಂಚೋದನ್ನ ಇನ್ನೊಬ್ರು ಯಾರು ಸ್ಟಾರ್ಟ್ ಮಾಡಿದ್ರೆ ಈ ನಾವು ಹಾಕೋದು ಒಂದು ಐವತ್ತು ಜನಕ್ಕೆ ನೂರು ಜನಕ್ಕೆ ಹಾಕ್ಬೋದು ಇನ್ನೊಂದು ಐನೂರು ಜನಕ್ಕೂ ಇನ್ನೊಂದು ಸಾವಿರ ಜನಕ್ಕೆ ಬೇರೆಯವ್ರೊಂದು ನಾಲ್ಕೈದು ಜನ ಸ್ಟಾರ್ಟ್ ಮಾಡಿದ್ರೆ ಇದು ಉಪಯೋಗ ಆಗುತ್ತೆ ಅಂಥೇಳಿ ಫೋಟೋಗಳನ್ನ ನಾವು ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋದು ಅದಾದ ನಂತರ ಅದರಿಂದನೇ ಏನಾಗಿತ್ತು ಫೋಟೋಗಳನ್ನ ಅವರು ನಮ್ಮ ಫ್ರೆ ಫ್ರೆಂಡ್ ಸರ್ಕಲ್ಲು ಅವರು ಇವರೆಲ್ಲ ಶೇರ್ ಮಾಡಿದ್ರು ನಿಮಗೆ ಡೊನೇಷನ್ ಬರಲ್ಲಪ್ಪ ನೀವು ಹೀಗೆ ಕೂತಿದರೆ ನಾವು ಶೇರ್ ಮಾಡ್ತೀವಿ ನಿಮ್ಮ ಫೋಟೋಗಳನ್ನ ಕೊಡಿ ಕೊಡಿ ಅಂತಂದರು ಆಮೇಲೆ ಮೊಬೈಲ್ ಫೋಟೋ ತೊಗೊಂಡು ನಾವು ಅದನ್ನು ಶೇರ್ ಮಾಡ್ಕೊಂಡು ಬಂದು ಅವರೆಲ್ಲ ಶೇರ್ ಮಾಡೋದಕ್ಕೆ ನಮ್ಮದು ಗೂಗಲ್ ಪೇ ಏನಾದರೂ ಟ್ರಸ್ಟ್ದು ನಂಬರ್ಗಳನ್ನ ಹಾಕ್ಕೊಂಡು ಈಗ ಬೆಳೆದು ಬಂದಿದ್ದು ಆದರೆ ನಮಗೆ ಪ್ರಚಾರ ಮಾಡಬೇಕನ್ನೋ ಉದ್ದೇಶ ನಮ್ಮದಲ್ಲ ಹಸಿದವರಿಗೆ ಅನ್ನ ನೀಡುವುದೇ ನಮ್ಮ ಮುಖ್ಯ ಉದ್ದೇಶ ಅದೇ ನನ್ನ ಟೈಟಲ್ಲು ಅಷ್ಟೇ ನನಗೆ ಫೋಟೋ ತಗೋಬೇಕು ಅನ್ನೋ ಉದ್ದೇಶ ಇಲ್ಲವೇ ಇಲ್ಲ ಆದರೆ ಡೊನೇಷನ್ಗಂತ ಫೋಟೋ ತೊಗೊಳ್ಳೋ ಉದ್ದೇಶ ಏನಂದರೆ ಆ ಫೋಟೋ ಹಾಕಿದ್ರೆ ನಾಲ್ಕು ಜನ ನೋಡ್ತಾರೆ ನಮಗೆ ಒಂದು ಅಕ್ಕಿ ಬೆಳೆ ಕೊಡಲಿ ಒಂದು ರೇಷನ್ ಕೊಡಲಿ ಇವತ್ತಿಗೆ ನಿಂತು ಹೋಗ್ಬಾರ್ದು ಇದು ನನ್ನ ಏನು ನಿರಂತರವಾದ ಸೇವೆ ಅಂತೇಳಿ ಆ ಉದ್ದೇಶಕ್ಕೆ ಫೋಟೋಗಳನ್ನು ಈಗ ತೆಗೆದಾಕ್ತಾಯಿದ್ದೀವಿ ಮೊದಲೆಲ್ಲ ಅದನ್ನು ಮಾಡಲೇ ಇಲ್ಲ ನಾವು ಈಗ ಸಾಕಷ್ಟು ವಿಚಾರಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಆ ಸಮಯನ ಬಳಕೆ ಮಾಡ್ಕೊಳ್ಳೋ ಅಂಥದಕ್ಕೆ ನಾವು ಟೈಮ್ ಕೊಡಬೇಕು ಹೌದೌದು ಯಾಕಂತಂದರೆ ನಾವು ನಮಗೆ ಕೆಲಸಗಳಲ್ಲದೇ ಇರ್ಬೋದು ಕೆಲಸಗಳಾಗಿರ್ಬೋದು ಆ ಒಂದು ಸಂದರ್ಭದಲ್ಲಿ ಬೇರೆಯವ್ರನ್ನ ನಾವು ಕನೆಕ್ಟಿವಿಟಿ ತಗೊಂಡು ಅದನ್ನು ನಾವು ಕಲೆಕ್ಟ್ ಮಾಡಿ ಬೇರೆಯವ್ರಿಗೆ ತಲುಪಿಸೋ ಅಂಥ ಕಾರ್ಯ ಅದಲ್ಲ ಇದು ತುಂಬ ದೊಡ್ಡ ಮಟ್ಟದ್ದು ಸೊ ಈ ಕಾರ್ಯದಲ್ಲಿ ನೀವು ನಿರಂತರವಾಗಿ ತೊಳಿಸ್ಕೊಂಡು ಬಂದಿದ್ದೀರ ಸೊ ಮುಂದಿನ ದಿನಗಳಲ್ಲಿ ಈ ಥರ ಯಾಕಂದರೆ ಸಾಕಷ್ಟು ವೇದಿಕೆಗಳಿದೆ ಸಂಘಟನೆಗಳಿದೆ ಸಂಘ ಸಂಸ್ಥೆಗಳಿದೆ ಹಾಗಾಗಿ ಸಾಕಷ್ಟು ಒಂದು ಟ್ರಸ್ಟ್ಗಳು ಕೂಡ ಹೀಗೆ ಊಟ ಸೊ ಈ ಒಂದು ನಿಟ್ಟಲ್ಲಿ ಏನಂತಂದರೆ ಒಂದು ಸಣ್ಣ ಮಟ್ಟದ ಪ್ರಯತ್ನ ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥ ಪ್ರಯತ್ನಗಳು ಇರುತ್ತವೆ ಆ ಥರ ಏನಾರು ಲಯನ್ ಕುಮಾರ್ ಅವ್ರಿಗೆ ಒಂದು ಏಮ್ ಇದೆಯಾ ಇದನ್ನ ಟ್ರಸ್ಟ್ ಒಂದನ್ನು ಬಳಸ್ಕೊಂಡು ಮತ್ತೆ ಇನ್ನೂ ಬೇರೆ ಒಂದು ಹೆಜ್ಜೆ ಹಾಕಬೇಕು ಅನ್ನೋ ಒಂದು ಮೂಮೆಂಟಲ್ಲಿ ಹೌದು ಈಗ ನಮ್ಮ ಟ್ರಸ್ಟ್ ಮುಖಾಂತರವಾಗಿ ನಾವು ಆಹಾರ ಹಂಚ್ತಾ ಇದ್ದೀವಿ ಡೈಲಿ ಅದ್ರ ಜೊತೆಗೆ ಅನಾಥ ಶವಗಳನ್ನು ಕೂಡ ಮಧ್ಯದಲ್ಲಿ ಯಾರಿಗೋ ಕಾರ್ಯ ಕರೆ ಮಾಡೋದಕ್ಕೆ ನನಗೆ ಮಾಡಿಬಿಡ್ತಾರೆ ಸರ್ ನೀವು ಅನಾಥ ಶವಗಳು ತೆಗಿತೀರಾ ಇಲ್ಲೊಬ್ಬರು ಭಿಕ್ಷಿ ಕರಿಗಿದ್ದಾರೆ ನಿರ್ಗತಿ ಕರಿರ್ತಾರೆ ಫೋನ್ ಮಾಡ್ತಾರೆ ನಾವೇನು ಮಾಡ್ತೀವಿ ಅದನ್ನು ಕೂಡ ನನಗೆ ಮಾಡಿದ್ದೀನಿ ನಿಮ್ಮ ಮಾಧ್ಯಮಗಳಲ್ಲಿ ಸುಮಾರು ಪೇಪರ್ಲೆಲ್ಲ ಬಂದಿದೆ ಅನಾಥ ಶವಗಳನ್ನು ಕೂಡ ತೆಗಿತಾಯಿದ್ದೀನಿ ನಾನೀಗ ಆದರೆ ನಮಗೇನಾಗುತ್ತೆ ಅಂದರೆ ಅನಾಥ ಶವಗಳು ತೊಗೊಳೋಕೆ ಹೋದಾಗ ನಮ್ಮಲ್ಲಿ ವೆಹಿಕಲ್ ಫೆಸಿಲಿಟೀಸ್ ಇಲ್ಲದಿರೋದ್ರಿಂದ ಸಂಜೀವಿನಿ ಆಗ್ಬೋದು ಸರ್ಕಾರದ ಒನ್ ಜೀರೋ ಏಯ್ಟಿಗೆ ಕಾಲ್ ಮಾಡ್ತೀವಿ ಅವ್ರು ಬರ್ತಾರೆ ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ ನಾವು ಅನಾಥ ಶವಗಳನ್ನು ತೆಗಿತೀವಿ ಆದರೂ ಅತ್ಯ ಸಂಸ್ಕಾರನೂ ಕೂಡ ಕೊನೆಗೆ ಮೂರು ದಿನ ಆದ ನಂತರ ಪೇಪರಲ್ಲಿ ಹಾಕ್ಸಿದ ನಂತರ ನಾವೇ ಮಾಡ್ತಾಯಿದ್ದೀವಿ ನಿರಂತರವಾಗಿ ನಾವು ಇದರಲ್ಲಿ ಹೆಸರು ಮಾಡಬೇಕು ಅನ್ನೋ ಉದ್ದೇಶ ನಂದಿಲ್ಲ ನಮ್ಮ ಉದ್ದೇಶ ಏನಂದರೆ ಜನಗಳಿಗೆ ನಮ್ಮ ಸೇವೆ ತಲುಪಿಸಬೇಕು ಮತ್ತು ಮೈಸೂರಲ್ಲಂತಾಗ್ಬೋದು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಥರ ಅಲ್ಲ ಈ ಥರ ಸೇವೆ ಮಾಡ್ಕೊಂಡು ಎಷ್ಟೋ ಮಹಾನ್ ಭಾವಿಗಳು ಈಗಲೂ ಇದ್ದಾರೆ ನಾನೊಬ್ಬನೇ ಅಲ್ಲ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅದೇ ಥರ ಇನ್ನೂ ಒಂದು ನೂರು ಜನ ಉಟ್ಕೊಳ್ಳಿ ನಾವು ಬೇರೆ ರಾಜಕೀಯದವ್ರ ಮೇಲೆ ತಪ್ಪಿಳ ಬದಲು ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಅನ್ನೋ ಬದಲು ನಾ ಮನೆಯಲ್ಲಿರೋ ಒಬ್ಬ ತನ್ನ ಕೆಲಸ ಮಾಡಿಕೊಂಡು ಅವನಿಗಿರೋ ಒಂದು ಎರಡು ಅವರ್ ಮೂರು ಅವರನ್ನು ಸಮಾಜ ಸೇವೆಕ್ಕೆ ಇಟ್ಟರೆ ಈ ಸಮಸ್ಯೆಗಳು ಏನಿದೆಯೋ ಈಗ ಅವೆಲ್ಲ ಯಾವುದೂ ಬರೋಲ್ಲ ಲಯನ್ ಕುಮಾರ್ ಅವ್ರಿಗೆ ಒಂದಷ್ಟು ಜವಾಬ್ದಾರಿಗಳಿದೆ ಯಾಕಂತಂದರೆ ಟ್ರಸ್ಟ್ ಒಂದೇ ಅಲ್ಲ ಸಮರ್ಪಣಾ ಸೇವಾ ಟ್ರಸ್ಟ್ ಅದು ಒಂದರಲ್ಲೇ ಕೆಲಸ ಇಲ್ಲ ಬಟ್ ಸಾಕಷ್ಟು ವಿಂಗ್ಗಳಲ್ಲಿ ಕೆಲಸ ಮಾಡ್ತೇವೆ ಇದೆ ಎಲ್ಲರೂ ಕೂಡ ಸಮಾಜ ಸೇವೆನೇ ಬಳಕೆ ಮಾಡ್ಕೊಳ್ತಾ ಹೌದು ಹೌದೌದು ಸೊ ಅದು ಯಾವ ರೀತಿ ಈಗ ನಾವು ಸಮಾಜ ಸೇವೆಗೆಂತ ಬಂದ ಮೇಲೆ ನಮಗೆ ಯಾವುದೇ ಅಧಿಕಾರ ಯಾವುದಾದ್ರು ಸಿಕ್ಬೋದು ಬೇರೆ ಇದರಲ್ಲಿ ಯಾವುದೇ ಸಿಕ್ಕಿದ್ರೂ ಆ ಅಧಿಕಾರವನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಅದು ಸಮಾಜ ಸೇವೆಗೆ ಉಪಯೋಗಿಸ್ತಾ ಇದ್ದೀನಿ ಈಗ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ರಾಜ್ಯಾಧ್ಯಕ್ಷರಿದ್ದೀನಿ ಅದನ್ನು ಸಂಘವನ್ನು ಕಟ್ಟಿ ನಾಲ್ ಐದು ವರ್ಷ ಆಯಿತು ಈಗಲೂ ಅದರಲ್ಲೂ ಕೂಡ ನಾನು ಮಕ್ಕಳಿಗೆ ಯಾರ್ಯಾರು ಈ ಮರಣಿಸ್ ಕಾಲೇಜ್ ಆಗ್ಬೋದು ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಫೀಸ್ ಕಟ್ಟೋಕ್ಕಾಗ್ದಿರುವಂಥ ವಿದ್ಯಾರ್ಥಿಗಳು ನನಗೆ ಗಮನಕ್ಕೆ ಬಂದರೆ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ನಾವು ಅದೆಲ್ಲ ಫೋಟೋಗಳನ್ನ ತಗೊಳಕ್ಕಾಗಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಕೂಡ ಅಡ್ಮಿಷನ್ ಆಗ್ಬೋದು ಸಾಕಷ್ಟು ಜನಗಳಿಗೆ ಮಾಡಿದ್ದೀವಿ ಮಾಡ್ತಾನೆ ಬಂದಿದ್ದೀವಿ ಅವೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಹಾಕೋಲ್ಲ ಆ ಥರ ಮಾಡ್ತಾಯಿದ್ದೀವಿ ಪುಸ್ತಕ ಕೊಡೋದಾಗ್ಬೋದು ನಮ್ಮ ಕರ್ವೆ ಮುಖಾಂತರವಾಗಿ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ಯಾವುದೇ ವಿಂಗಲ್ ನಾನು ಹೋದರೂ ಕೂಡ ಅದರಲ್ಲಿ ನನ್ನ ಪಾತ್ರ ಏನಂದರೆ ಸಮಾಜ ಸೇವೆ ಮಾಡೋದೇನೆ ನಿರಂತರವಾಗಿ ಎಲ್ಲ ವಿಂಗಲ್ಲೂ ಇದ್ದೀನಿ ಅದರಿಂದ ನನ್ನ ಮೂಲ ಉದ್ದೇಶ ಜನಗಳಿಗೆ ಸಹಾಯ ಮಾಡೋ ಅನ್ನೋದೇ ನಮ್ಮ ಮೂಲ ಉದ್ದೇಶ ಹಾಗೆ ಲಯನ್ ಕುಮಾರ್ ಅವರು ಹೀಗೆ ಬರ್ತಾರೆ ಸಾಕಷ್ಟು ಈ ಒಂದು ನಿರಂತರವಾಗಿ ಒಂದಷ್ಟು ಚಟುವಟಿಕೆಗಳನ್ನ ಮಾಡ್ಕೊಬಿಡ್ತಾರೆ ಮಾಡ್ಕೊಬರ್ತಾ ಬರ್ತಾ ಒಂದಷ್ಟು ಇನ್ನೊಂದಷ್ಟು ಯೋಜನೆಗಳು ಅವರಿಗೆ ಜವಾಬ್ದಾರಿಯಾಗಿ ಕಾಣಿಸ್ಕೊಳ್ತವೆ ಯಾಕಂತಂದರೆ ದಾರಿಯಲ್ಲಿ ಬಿದ್ದಿರೋ ಅಂಥ ಕೆಲವರು ನಿರ್ಗತಿಕ್ರನ್ನ ಸೊ ಸತ್ತು ಅಂತ ಕೆಲವರು ಬೀದಿ ಬದಿ ಅಂಥ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಸೇರಿಸ್ತಾರೆ ಒಂದು ಆಸ್ಪಿಟಲಿಟಿ ಖರ್ಚು ಮತ್ತೊಂದು ಮತ್ತೊಂದು ಈ ಥರ ಒಂದು ದೊಡ್ಡ ಜವಾಬ್ದಾರಿಯನ್ನು ತಗೋತಾರೆ ಅದಲ್ಲದೆ ಅಲ್ಲಿ ಆ ವ್ಯಕ್ತಿ ಆ ವ್ಯಕ್ತಿ ಯಾರು ಅವ್ರ ಹಿನ್ನೆಲೆ ಏನು ಅವರಿಗೆ ಸಂಬಂಧಿಕರು ಇದ್ದಾರಾ ಅನ್ನೋ ಒಂದು ಮೂಲವನ್ನು ಹುಡುಕಿಕೊಂಡು ಅವರನ್ನು ತಲುಪಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಸೊ ಇದು ಹೇಗೆ ಸಾಧ್ಯ ಯಾಕಂತಂದರೆ ನಾರ್ಮಲಾಗಿ ಆಗಿ ಎಲ್ಲರಿಗೂ ಪರಿಪೂರ್ಣ ಟೈಮ್ ಇರಲ್ಲ ಟ್ವೆಂಟಿ ಫೋರ್ ಅವರ್ಸು ಅದರಲ್ಲಿ ಸಾಕಷ್ಟು ಸಮಯನ ನಾವು ನಿದ್ರೆಗೆ ಮತ್ತು ದಿನನಿತ್ಯ ಕರ್ಮಗಳಿಗೆ ಕಳೆದುಕೊಳ್ತೇವೆ ಮಿಕ್ಕಂಥ ಒಂದು ಅಷ್ಟು ಅವರಲ್ಲಿ ಹೇಗೆ ಸಾಧ್ಯ ಆಗುತ್ತೆ ಲಯನ್ ಕುಮಾರ್ ಮತ್ತು ಅವ್ರ ಜೀವನ ಹೇಗೆ ಈಗ ಮೂಲ ನಾನು ಕಾರ್ ಡೀಲಿಂಗ್ ಮಾಡ್ತೀನಿ ಕಾರಲ್ಲಿ ಟೂ ವೀಲರ್ದು ಕಾರ್ದುಗಳದ್ದು ನನಗೆ ಫೋಟೋಗಳು ಬರುತ್ತೆ ಮೊಬೈಲ್ಗಳಿಗೆ ನಾವು ಅದನ್ನೆಲ್ಲ ಸ್ಪಾಟ್ಗೆ ಹೋಗ್ದೋದ್ರೂ ಕಮಿಷನ್ ಬೇಸಿಕಲ್ಲಿ ಸೇಲ್ ಮಾಡ್ಕೋತೀವಿ ಆ ಒಂದರಲ್ಲಿ ಬರೋದ್ರಲ್ಲೂ ಒಂದು ಒಂದು ನೂರಲ್ಲಿ ಒಂದು ಒಂದು ಹತ್ತು ಭಾಗನ ತೆಗೆದು ನನ್ನ ಸಮಾಜ ಸೇವೆ ಕಾರಣವನ್ನು ಕೊಡಿಸ್ತೀನಿ ಈಗ ಫ್ಯಾಮಿಲಿ ಅಂದಮೇಲೆ ಖರ್ಚು ವೆಚ್ಚಗಳು ಇದ್ದೇ ಇರ್ತವಲ್ಲ ಅದು ನನ್ನ ಬಿಸ್ನೆಸ್ ಕಾರ್ ಡೀಲಿಂಗಲ್ಲಿ ನಾನು ಬದುಕ್ತಾ ಇದ್ದೀನಿ ಈ ಹೊರಗೆ ಅಂತ ಬಂದಾಗ ಸಮಾಜ ಸೇವೆ ಅಂತ ಬಂದಾಗ ಜವಾಬ್ದಾರಿಗಳು ಜಾಸ್ತಿ ಇದೆ ಈಗ ನೀವು ಹೇಳಿದ್ರಿ ನಿರ್ಗತಿಕರು ರಸ್ತೆಯಲ್ಲಿ ಬೆಳೆಯಲ್ಲಿ ಬಿದ್ದಾಗ ಸಾಕಷ್ಟು ಕಾರ್ಯಗಳು ತುಂಬ ಇದೆ ನಮಗೆ ಅದು ಕರೆಗಳ ಒಂದು ದಿನಕ್ಕೆ ಏಳೆಂಟು ಬರ್ತದೆ ಸರ್ ಇಲ್ಲಿ ಭಿಕ್ಷಕರು ಬಿದ್ದಿದ್ದಾರೆ ಕಾಲು ಕೈ ಏನಿಲ್ಲ ಅವನಿಗೆ ಲೂಸ್ ಮೋಷನ್ ಆಗ್ತಾಯಿದೆ ಬ್ಲಡ್ ಬರ್ತಾ ಇದೆ ಅಂತ ಕರೆ ಮಾಡಿದಾಗ ನಾವು ಏನು ಮಾಡ್ತೀವಿ ಅಂದರೆ ಅಂಥವ್ರನ್ನ ಆ್ಯಂಬುಲೆನ್ಸ್ ಮುಖಾಂತರ ಕೆರ್ ಆಸ್ಪತ್ರೆಗೆ ದಾಖಲಾತಿ ಮಾಡಿ ಅಲ್ಲಿ ಕೆರ್ ಹಾಸ್ಪಿಟ್ಲಲ್ಲಿ ಅಲ್ಲಿರೋ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ಅವ್ರಿಗೆ ಫೋಟೋನ ತೆಗೆದು ಅವ್ರಿಗೆ ಕೊಡ್ತೀವಿ ಅಲ್ಲಿ ಆಲ್ರೆಡಿ ಇದ್ದಾರೆ ಅಲ್ಲೊಂದು ಚ ಇದೆ ಒಳಗಡೆ ಕೆ ಆರ್ ಹಾಸ್ಪಿಟ್ಲಲ್ಲಿ ಅವ್ರು ಏನು ಮಾಡ್ತಾರೆ ಪೊಲೀಸ್ ಆರಕ್ಷಕರು ಅವ್ರು ಫೋಟೋ ತೊಗೊಂಡು ಮ ಪೇಪರ್ಗೆ ಹಾಕ್ತಾರೆ ಇಂಥವ್ರನ್ನು ತಂದು ಇಂಥ ಟ್ರಸ್ಟ್ ಅವರು ಬಂದು ಅಡ್ಮಿಟ್ ಮಾಡಿದ್ದಾರೆ ಇವರು ಕಡೆಯವರು ಯಾರು ಇದ್ದರೆ ದಯವಿಟ್ಟು ನಮಗೆ ಕರೆ ಮಾಡಿ ಹೇಳಿ ಪೊಲೀಸ್ ಸ್ಟೇಷನ್ ನಂಬರ್ನ ಹಾಕ್ಬಿಡ್ತಾರೆ ಅವ್ರು ಹಾಕಿದ್ದು ಮೂರು ನಾಲ್ಕು ದಿನ ಐದು ದಿನದೊಳಗೆ ಅದು ಫೋನ್ ಬಂದುಬಿಡುತ್ತೆ ಅವ್ರಿಗೆ ಬರಲಿಲ್ಲ ಅಂದರೂ ಕೂಡ ನಾವೇನು ಮಾಡ್ತೀವಿ ಅಂಥವ್ರದ್ದನ್ನು ಫೋಟೋನ ನನ್ನ ಸೋಷಿಯಲ್ ಮೀಡ್ಯಾಗಳಲ್ಲಿ ನಾವು ಹಾಕ್ತೀವಿ ಹಾಕ್ಬಿಟ್ಟು ಥರ ನಾವು ತೊಗೊಂಡೋಗಿ ಸೇರಿಸಿದ್ವಿ ಯಾರು ಇದ್ರೆ ಅಂತೇಳಿ ಸಾಕಷ್ಟು ಜನ ಬಂದಿದ್ದಾರೆ ಸಾಕಷ್ಟು ಜನ ಆ ಥರ ಉಡಿಕೊಂಡು ಬಂದು ಎಲ್ಲಿ ದಯವಿಟ್ಟು ಸೇರಿಸಿದ್ದೀರಾ ಮನೆ ಬಿಟ್ಟು ಹೋಗಿ ನಾಲ್ಕು ವರ್ಷ ಆಯಿತು ಎಂಟು ವರ್ಷ ಆಯಿತು ಹತ್ತು ವರ್ಷ ಆಯಿತು ನೀವು ಅವ್ರನ್ನ ಸೇರಿಸಿದ್ ಭಾಳ ಒಳ್ಳೆಯದಾಯಿತು ಅಂತ ಬರ್ತಾರೆ ಕೊನೆಯ ಸಂದರ್ಭದಲ್ಲಿ ಬರ್ತಾರೆ ಆವಾಗ ಅವ್ರನ್ನ ಡಿಸ್ಚಾರ್ಜ್ ಆಗ್ಬೋದು ಒಂದೊಂದು ನಾವು ನಿಂತು ಅವರ ಕುಟುಂಬಕ್ಕೂ ಇದನ್ನು ಅವ್ರನ್ನ ಸೇರಿಸ್ಕೊಡೋ ನಿಟ್ಟಿನಲ್ಲಿ ಆ ಸಮಯವನ್ನು ಒಂದು ವಾರ ಆಗುತ್ತೆ ಅವ್ರ ಮೆಡಿಷನ್ಸ್ ಕೊಡಿಸಿ ಅದೆಲ್ಲ ಖರ್ಚುಗಳನ್ನು ನಮ್ಮ ಟ್ರಸ್ಟ್ ಸಿಬ್ಬಂದಿ ವರ್ಗದವ್ರು ನಾವು ಹೇಳಿದ್ನಲ್ಲ ಅವರೆಲ್ಲರೂ ಸೇರಿ ಓಡಾಡ್ತಾ ಇರ್ತೀವಿ ಮೆಡಿಷನ್ಸು ಒಂದು ರಕ್ತ ಕೊಡೋದಾಗ್ಬೋದು ಬಟ್ ಸಹಾಯಕ್ಕೆ ಜನ ಬರ್ತಾರೆ ಸರ್ ಮೈಸೂರು ಜನ ನಾವು ಅಂದ್ಕೊಂಡಿರ್ತರ ಅಲ್ಲ ತುಂಬ ಒಳ್ಳೆಯ ಜನ ಸಹಾಯಕ್ಕೆ ಅಂದರೆ ಮಧ್ಯರಾತ್ರಿಲ್ಲೂ ಕೂಡ ಯಾರಿಗಾರು ಒಂದು ಸಹಾಯಕ್ಕೆ ಬನ್ನಿ ಅಂದರೆ ಎದ್ದು ಬರುವಂಥ ಒಳ್ಳೆಯ ಜನ ನಮ್ಮ ಮೈಸೂರು ಜನ ಸೊ ಈಗ ಅವ್ರು ಕಾಂಟ್ಯಾಕ್ಟ್ ಮಾಡ್ತೀರಾ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ ತಗೋ ಮಾಡ್ತೀರಾ ಅದರಲ್ಲಿ ಯಾರು ಅವರ ಸಂಬಂಧಿಕರು ಬಿಡ್ತಾರೆ ಅವ್ರಿಗೆ ಆ ಜ ಅವ್ರನ್ನ ಸೇರಿಸೋ ಅಂಥ ಪ್ರಯತ್ನ ನಿಮಗೆ ಇದು ನನಗೆ ತೃಪ್ತಿ ಇದು ನನಗೆ ಖುಷಿ ಸೊ ಪ್ರತೀಕವಾಗಿ ಏನಾದರೂ ವಿ ದೊರಕಿದೆಯಾ ಇಲ್ಲ ನನಗೆ ಇಲ್ಲ ನನಗೆ ಅಷ್ಟೇ ಸಾಕು ಖುಷಿ ಕೊಡುತ್ತೆ ಅನ್ನೋ ವಿಚಾರ ಇಲ್ಲ ನನ್ನ ಉದ್ದೇಶ ಮೈಸೂರು ಅಂತಲ್ಲ ನನ್ನ ಈ ಏನು ಸರ್ಕಲ್ ಮೈಸೂರಲ್ಲಿದೆಯೋ ಸುತ್ತಲೂ ಎಲ್ಲೂ ಭಿಕ್ಷುಕರು ಭಿಕ್ಷೆ ಬೇಡಬಾರ್ದು ಅನ್ನೋ ಉದ್ದೇಶ ಹಸುವಿನಿಂದ ಯಾರು ಸಾಯಬಾರ್ದು ಅನಾರೋಗ್ಯದಿಂದ ರಸ್ತೆ ಬದಿಯಲ್ಲಿ ಯಾರು ಕೂಡ ಸಾಯಬಾರದು ಅನ್ನೋದೇ ನನ್ನ ಉದ್ದೇಶ ನಾವು ರಾಜಕೀಯದವರಿಗೆ ಈ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ತಮ್ಮ ಬರುವಂಥ ಫಂಡ್ಗಳಲ್ಲಿ ರಸ್ತೆ ಬದಿಯಲ್ಲಿರೋರಿಗೆ ಆ ಭಿಕ್ಷಕರು ಭಿಕ್ಷೆ ಬೇಡದೇ ರೀತಿಯಲ್ಲಿ ಮಾಡಬೇಕೇನಾದ್ರು ಒಂದು ಮತ್ತು ರಸ್ತೆ ಬದಿಯಲ್ಲಿ ಯಾರಾದ್ರೂ ಭಿಕ್ಷಕರು ಬಿದ್ದು ಅವ್ರಿಗೆ ಅನಾರೋಗ್ಯದಲ್ಲಿ ಬಿದ್ದಿದ್ರೆ ಈಗ ಸರ್ಕಾರದಿಂದ ಸಾಕಷ್ಟು ಅದಕ್ಕೆಲ್ಲ ಇದೆ ಹಣಗಳಿದೆ ಅಂಥವ್ರನ್ನು ಬಿಡಬಾರ್ದು ಒಂದು ಒಬ್ಬ ಮನುಷ್ಯ ಸತ್ತೋನೇ ಅಂದರೆ ಒಂದು ಜೀವ ಅವನಿಗೆ ಇರೋದೇ ಈಗ ಅರವತ್ತು ವರ್ಷ ಅದರೊಳಗೆ ಕೊರೋನಾ ಅವು ಇವು ಬಂದು ಬೇಗ ಸಾಯ್ತಾ ಇದ್ದಾರೆ ಅವನಿರೋ ಸಂತೋಷ ಪಡುವಂಥ ಜೀವನವನ್ನು ಬರೀ ಇಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಭಿಕ್ಷೆ ಬೇಡಿ ಎಲ್ಲೋ ಸತ್ತೋಗ್ತಾನೆ ಕುಡಿದು ಸಾಯ್ಬೋದು ಏನೋ ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡ್ತಾ ಬೇಡ್ತಾ ಹಸುವಲ್ಲಿ ಸಾಯ್ಬೋದು ಆ ರೀತಿ ಸಾಯಬಾರ್ದು ಅನ್ನೋದು ನನ್ನ ಉದ್ದೇಶ ಸಾಕಷ್ಟು ಜನ ಭಿಕ್ಷಕರನ್ನು ಕರ್ಕೊಂಡೋಗಿ ಮೇಲೆ ಅವರು ಫ್ಯಾಮಿಲಿ ಬಂದು ಸರ್ ನಿಮ್ಮಂತ ಅಂತ ಹೇಳಿ ನಿಮ್ಮಿಂದ ಒಳ್ಳೇದಾಯ್ತು ಅಂತ ಹೇಳಿ ಕೈ ಎತ್ತಿ ಮುಗಿದಾಗ ಅಲ್ಲಿ ಆಗುವಂಥ ಸಂತೋಷ ನನಗೆ ಕೋಟಿ ರೂಪಾಯಿ ಕೊಟ್ಟರು ಸಿಕ್ಕಲ್ಲ ಅಷ್ಟು ಸಂತೋಷ ಅವರ ಎರಡು ಕುಟುಂಬಗಳು ಸೇರ್ತದಲ್ಲ ಅದೇ ಸಂತೋಷ ನನಗೆ ಆ ಥರ ಎಲ್ಲಾದ್ರೂ ಒಂದಷ್ಟು ನೀವು ಸಮಾಜ ಓಡಾಡುವಾಗ ಹೋರಾಡುವಾಗ ಕೆಲಸ ಕಾರ್ಯಗಳನ್ನ ಮಾಡುವಾಗ ನಿಭಾಯಿಸುವಾಗ ಎಲ್ಲಾದರೂ ನಿಮಗೆ ಒಂದಷ್ಟು ಅಂಥದ್ದು ಇಲ್ಲ ಯಾವುದಾದ್ರೂ ಒಂದು ನನಗೆ ಫೀಲ್ ಆಗ್ತಿರೋ ಅಂಥದ್ದು ಏನಂತಂದರೆ ಯಾಕಾದರೂ ಈ ಫೀಲ್ಡಿಗೆ ಬಂದು ಅನ್ನೋ ಒಂದು ಫೀಲ್ ಬಂದಿದೆಯಾ ಖಂಡಿತ ಖಂಡಿತ ಅದು ಸಾಕಷ್ಟು ಸಮಾಜ ಸೇವೆಗಳ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಬರುತ್ತೆ ಕರೆಗಳು ಬರುತ್ತೆ ಯಾಕೆ ಫೋಟೋಗಳು ಹಾಕ್ತೀರ ಅಂತ ಕರೆ ಬರುತ್ತೆ ನಿಮಗೇನು ಕೆಲಸ ಇಲ್ವೇನು ರೀ ನಮ್ಮ ಏರಿಯಾದಲ್ಲಿ ಬಂದು ಊಟ ಹಂಚ್ತೀರ ಅಂತ ಸಾಕಷ್ಟು ಫೋನ್ಗಳು ಬಂದಿದೆ ನಮಗೆ ಕರೆಗಳು ಮತ್ತು ನಾವು ಆ ಏರಿಯಾದಲ್ಲಿ ಎಲ್ಲೆಲ್ಲಿ ಸ್ಲಮ್ಗಳಿದೆ ಸ್ಲಮ್ಗಳು ಕೊಡೋಕ್ಕೆ ಹೋದಾಗ ನಮಗೆ ಶತ್ರುಗಳು ರಾ ಅಲ್ಲಿರೋ ರಾಜಕೀಯದವರೇ ಶತ್ರುಗಳು ನಮಗೆ ಸಾಕಷ್ಟು ಶತ್ರುಗಳಿರ್ತಾರೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದರೆ ಕಾಲೆಳೆಯೋ ಜನ ಸಾಕಷ್ಟು ಜನ ಇದ್ದಾರೆ ಆ ಥರ ನೋಡಿದಾಗ ಬೇಜಾರಾಗುತ್ತೆ ಒಂದು ತಾನು ಬೆಳಿಬೇಕು ಇಲ್ಲ ನಾವು ಮಾಡೋ ಕೆಲಸನ ತಾನು ಮಾಡಬೇಕು ತಾನೂ ಮಾಡಲ್ಲ ಮಾಡೋರಿಗೂ ಬಿಡೋಲ್ಲ ಅಂದಾಗ ಭಾಳ ಬೇಜಾರಾಗ್ತದೆ ಆ ಥರ ಸನ್ನಿವೇಶಗಳು ಸುಮಾರು ಬಂದಿದೆ ಈಗ ನಾವು ಅವ್ರನ್ನ ಶತ್ರುಗಳು ಅಂತ ಅನ್ನಲ್ಲ ಮಿತ್ರಗಳಾಗಿ ಅವ್ರು ಏನು ಮಾತಾಡ್ತಾರೋ ನಾನು ಮನಸ್ಸಿಗೆ ಆ ಟೈಮಲ್ಲಿ ಬೇಜಾರಾಗುತ್ತೆ ಆಮೇಲೆ ಏನು ಅನಿಸುತ್ತೆ ಇಲ್ಲ ಇವರು ಏನು ಮಾತಾಡ್ತಾ ಇದ್ದಾರೋ ಅವ್ರಿಗಿಂತ ಎರಡು ವರ್ಷ ಬೆಳೀಬೇಕು ಅನ್ನೋದು ನನ್ನ ಮನಸ್ಸು ಅವರು ಇಲ್ಲ ರೀ ನಮ್ಮ ಏರಿಯಾಗೆ ಹಾಕ್ಬೇಡಿ ಊಟ ಕೊಡಬೇಡಿ ಕಣ್ರಿ ಏನು ಡೈಲಿ ಒಂದು ವಾರಕ್ಕೆ ಸರಿ ಊಟ ಬಂದು ಕೊಡ್ತೀರಲ್ರಿ ನೂರು ಜನ ಕೊಡ್ತೀರಿ ಇನ್ನೂರು ಜನ ಕಾರ್ ಫುಲ್ ತುಂಬ್ಕೊಂಡು ಬರ್ತೀರಾ ಅಂದಾಗ ಯಾರು ಕೊಡಬೇಡ ಅಂತಾರೆ ಅದೇ ಏರಿಯಾಗೆ ಹೋಗಿ ಹೋಗಿ ಕೊಡ್ತಾ ಇದ್ದೀನಿ ಕಾರಣ ಏನಂತಂದರೆ ನೀವು ಕೊಡೋಕೆ ಸ್ಟಾರ್ಟ್ ಮಾಡಿ ನಾನು ಕೊಡೋದನ್ನು ನಿಲ್ಲಿಸ್ತೀನಿ ಅಂತ ಹೇಳ್ತೀನಿ ಇರ್ತದೆ ಸರ್ ಎಲ್ಲ ಫೀಲ್ಡಲ್ಲಿ ಕೂಡ ಶತ್ರುಗಳು ಇದ್ದೇ ಇರ್ತಾರೆ ಆದರೆ ಏನಂದರೆ ಆ ಶತ್ರುಗಳ ಮುಂದೆ ಬೆಳೆಯೋದೆ ನಮಗೆ ಒಂದು ಸಮಾಜ ಸೇವಕರಿಗೆ ಪ್ರತಿಯೊಬ್ಬ ಸಮಾಜ ಸೇವಕರಿಗೆ ಶತ್ರುಗಳು ಇದ್ದೇ ಇರ್ತಾರೆ ಅವ್ರ ಮುಂದೆ ಬೆಳೆಯೋದೇ ನಮ್ಮ ಒಂದು ದಾರಿ ಅಷ್ಟೇ ಈಗ ಲಯನ್ ಕುಮಾರ್ ಅವರು ಸಮಾಜ ಸೇವಕರು ಒಂದು ಕಡೆ ಒಂದು ಕಡೆ ಸಮಾಜ ಸೇವೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಪ್ರಯತ್ನಗಳು ನಡೀತಾ ಇದೆ ಯಾಕಂತಂದ್ರೆ ಕೆಲವು ಕಡೆ ಅವ್ರಿಗೆ ರೋಗ ಇದೆ ಇವ್ರಿಗೆ ರೋಗ ಇದೆ ಸಾಕಷ್ಟು ಸಂಘ ಸಂಸ್ಥೆಗಳಿಂದ ದುಡ್ಡು ಜನ ಫಂಡಿಂಗ್ ಹಾಕೋದಾಗಿರ್ಬೋದು ಅದರಲ್ಲಿ ಕೆಲವೊಂದು ವ್ಯತ್ಯಾಸಗಳು ಯಾಕಂತಂದರೆ ಕೆಲವ್ರು ಆಪೋಸಿಟ್ ಆಗಿ ಬರೋ ಅಂಥದ್ದು ಇವ್ರು ದುಡ್ಡು ಮಾಡಿದ್ರು ರೇಟ್ ಅವರು ಕೊಡಲಿಲ್ಲ ಅದು ಸೇವೆ ಪರಿಪೂರ್ಣ ಆಗಲಿಲ್ಲ ಅನ್ನೋ ಒಂದು ನಿಟ್ಟಲ್ಲಿ ಆ ಒಂದು ಸಂದರ್ಭದಲ್ಲಿ ಏನಾದರೂ ನಿಮಗೆ ಆ ಥರ ಏನಾದರೂ ಗಲಾಟೆ ಆಗೋಂಥ ಒಂದು ಸಿಚುವೇಶನ್ಗಳು ಆ ಥರ ಏನಾದರೂ ಎದುರಿಸ ಇಲ್ಲ ಇಲ್ಲ ಆ ಥರ ವಿಚಾರದಲ್ಲಿ ಈಗ ಚೌಟ್ರಿಗಳಿಗೆ ಹೋಗ್ತೀವಿ ನೂರು ಜನ ಇನ್ನೂರು ಜನದ ಊಟ ಒಟ್ಟಿಗೆ ಜಾಸ್ತಿನೇ ಸಿಗ್ತದೆ ತೊಗೊಂಡು ಬಂಚ್ತೀವಿ ಚೌಟ್ರಿ ಹತ್ರ ನಾವು ಯಾರ ಹತ್ರನೂ ದುಡ್ಡು ತೊಗೊಳ್ಳಲ್ಲ ಯಾಕಂದರೆ ನಾವು ದುಡ್ಡು ಕೊಡ್ತಾರೆ ಕಂಡ್ರೆ ಅವ್ರು ಬಂದರೆ ದುಡಿಸ್ಕೋತಾರೆ ಅಂತ ಎಲ್ಲೂ ಕೂಡ ನಾವು ಆಹಾರ ವಿತರಣೆ ಮಾಡೋ ಜಾಗದಲ್ಲಿ ಅವ್ರ ಹಾಗೆ ಪ್ರೀತಿಯಿಂದ ಏನಾದರೂ ನಮ್ಮ ಕಾರ್ ಓಡಿಸೋರು ನಮ್ಮ ಹುಡುಗರಿಗೆನಾರು ನೂರು ಇನ್ನೂರು ಕೊಟ್ಟರೆ ಕೊಟ್ಟಂಗೆ ಅಷ್ಟೇ ಹೊರತು ಎಲ್ಲೂ ಕೂಡ ನಾವು ಆಹಾರ ಹಂಚೋ ಜಾಗದಲ್ಲಾಗಲಿ ಎಲ್ಲೂ ರೇಷನ್ ಕೂಡ ಜಾಗದಲ್ಲಾಗಲಿ ಗಲಾಟೆ ಮಾಡಿಲ್ಲ ಪ್ರೀತಿಯಿಂದ ಜನಗಳಿಗೆ ತಗೋತಾರೆ ನಮ್ಮ ಜನ ಹೇಗೆ ಅಂದರೆ ಈಗ ನಾವಾಗೆ ಅವ್ರಿಗೆ ಹುಡಿಕೊಂಡೋಗಿ ಅವ್ರಿಗೆ ಇರೋ ಸ್ಥಳಕ್ಕೆ ಕೊಟ್ಟಿದ್ದೀವಿ ಎಷ್ಟೊಂದು ಜನ ರೋಗಿಗಳಿಗೆ ಮನೆಯಲ್ಲಿರುವ ಇರೋ ಕೇಸ್ಗಳಿಗೂ ನಾವು ಮೆಡಿಸಿನ್ಸ್ ಇದ್ದೀವಿ ಅದನ್ನು ಪ್ರಚಾರ ಮಾಡಲ್ಲ ಕಾರಣ ಏನಂತಂದರೆ ಅವ್ರ ಫೋಟೋಗಳನ್ನು ಮಾಧ್ಯಮದಲ್ಲಿ ಹಾಕಂಗಿಲ್ಲ ಸ್ವಲ್ಪಷ್ಟು ಸ್ವಲ್ಪಷ್ಟು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಹಾಕ್ಬೋದು ಇನ್ನು ವಿಚಾರಗಳು ಸ್ವಲ್ಪತ್ತು ಫೋಟೋ ಇನ್ನು ಬೇರೆ ಬೇರೆ ಫೋಟೋಗಳನ್ನು ಹಾಕೋಕ್ಕಾಗಲ್ಲ ಈಗ ನನ್ಗೆ ಗೊತ್ತಿರೋ ಸ್ನೇಹಿತರಿರ್ತಾರೆ ಅವ್ರ ತಾಯಿನೂ ಕೂಡ ಮೆಡಿಷನ್ ಕೊಡ್ತಾ ಇರ್ತೀವಿ ಅಂಥದ್ದನ್ನು ನಾವು ಹಾಕೋಕ್ಕಾಗಲ್ಲ ಸರ್ ತೆರೆಯ ಮೇಲೆ ಏನು ಮಾಡ್ತೀವೋ ತೆರೆಯ ಹಿಂದಿನೂ ಕೂಡ ಸಾಕಷ್ಟು ಸಮಾಜ ಸೇವೆಗಳು ಮಾಡ್ತೀವಿ ಅದನ್ನು ಸ್ವಲ್ಪ ಜನಗಳದು ಹಾಕೋಕ್ಕಾಗಲ್ಲ ಕಾರಣ ಏನಂದರೆ ಅದು ನಾವು ಸ್ವಂತವಾಗಿ ಮಾಡ್ತಾ ಇರ್ತೀವಿ ಸಮಾಜ ಸೇವಕರಾಗಿ ಲಯನ್ ಕುಮಾರ್ ಅವ್ರಿಗೆ ಕಾಂಪಿಟೇಷನ್ ಏನಾದ್ರು ಇದೆಯಾ ಕಾಂಪಿಟೇಷನ್ ಇಲ್ಲಲ್ಲ ಆ ಥರ ಕಾಂಪಿಟೇಷನ್ ನಮ್ಗೆ ಅಪೋಸಿಟ್ ಆಗಿ ಯಾರು ಬಂದಿಲ್ಲ ಬಟ್ ಬೇರೆಯವ್ರು ನೋಡಿದಾಗ ನನಗನ್ಸುತ್ತೆ ಇಲ್ಲ ನಾನು ಅವ್ರ ಥರನೇ ಮಾಡಬೇಕು ಅವ್ರಿಗಿಂತ ಬೆಳೀಬೇಕು ಅನಿಸುತ್ತೆ ಅವ್ರ ಥರನೇ ಬೆಳೀಬೇಕು ಅನಿಸುತ್ತೆ ನಮ್ಮ ಏನಂದರೆ ನಮ್ಮದು ಅವಾಗಲೇ ಹೇಳಿದಾಗೆ ಹಸಿದವರಿಗೆ ಅನ್ನ ನೀಡುವುದು ನನ್ನ ಉದ್ದೇಶ ಬಟ್ ನಾವು ಇನ್ನೂ ಉದ್ದೇಶ ನಾನು ಇವತ್ತೊಂದು ನೂರು ಇನ್ನೂರು ಜನಕ್ಕೆ ಏನು ಕೊಡ್ತಾ ಇದ್ದೀನಿ ಇದನ್ನು ಐನೂರು ಜನಕ್ಕೆ ಆಗಬೇಕು ಐನೂರಿಂದ ಆಗಬೇಕು ಎಲ್ಲೂ ಭಿಕ್ಷಕರಿಗೆ ಊಟ ಇಲ್ಲ ಅಂತೇಳಿ ಹಸುವಿನಿಂದ ಸಾಯಬಾರ್ದು ಅನ್ನೋದು ನನ್ನ ಉದ್ದೇಶ ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಮಾಡ್ತೀನಿ ಅನ್ನೋದು ಪ್ರಯತ್ನದಲ್ಲಿ ನಾನು ಇದ್ದೀನಿ ಭಗವಂತನ ಕೇಳ್ತಾ ಇದ್ದೀನಿ ನನಗೆ ವಾಹನ ಆಗ್ಬೋದು ಈಗ ಒಂದು ಆ್ಯಂಬುಲೆನ್ಸ್ ಅವಶ್ಯಕತೆ ಇದೆ ಸಾಕಷ್ಟು ರಾಜಕೀಯದವ್ರಿಗೆಲ್ಲ ಕೊಟ್ಟಿದ್ದೀವಿ ಯಾರು ಮನಸ್ಸು ಮಾಡಿ ನನಗೊಂದು ಆ್ಯಂಬುಲೆನ್ಸ್ ಕೊಟ್ಟರೆ ಅದು ನನ್ನ ಸ್ವಂತ ಉದ್ದೇಶಕ್ಕಿಂತ ಒಂದು ಆ್ಯಂಬುಲೆನ್ಸ್ನ ನಾನು ಸ್ವಂತ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಅದು ಅನಾಥ ಶವಗಳ ತೆಗೆಯೋ ಉದ್ದೇಶದಲ್ಲಿ ಇಟ್ಕೊಂಡಿದ್ದೀನಿ ಯಾರೊಬ್ಬರು ದಾನಿಗಳು ಆ ಆ್ಯಂಬುಲೆನ್ಸ್ ಕೊಟ್ಟರೆ ಈ ಅನಾಥ ಶವಗಳು ಏನು ಮುಂದಕ್ಕೆ ನಡೀತಾ ಇದೆಯೋ ಅದನ್ನು ತೆಗೆಯೋದಕ್ಕೆ ಒಂದು ಸಹಾಯ ಆಗ್ತದೆ ಈ ಸಮರ್ಪಣೆ ಸೇವಾ ಟ್ರಸ್ಟು ಲಯನ್ ಕುಮಾರ್ ಒಂದು ಅಧ್ಯಕ್ಷರು ಸಂಸ್ಥಾಪ ಸೊ ಈ ಒಂದು ನಿಟ್ಟಲ್ಲಿ ಸಮರ್ಪಣಾ ಸೇವಾ ಟ್ರಸ್ಟು ಹಲವಾರು ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಮಾಡ್ಕೊತ ಬಂತು ಸೊ ಈಗ ಕಳೆದ ಎರಡು ವರ್ಷಗಳಿಂದ ಕೊರೋನಾ ಅನ್ನೋ ಭೀತಿ ಮಹಾಮಾರಿ ಸಾಂಕ್ರಾಮಿಕ ರೋಗಗಳ ಒತ್ತಡ ಸೊ ಈ ಒಂದರಲ್ಲೂ ಕೂಡ ಸಮರ್ಪಣಾ ಸೇವಾ ಟ್ರಸ್ಟ್ ನಿರಂತರ ಕಾರ್ಯನ ಮುಂದುವರಿಸ್ಕೋಬಂತು ಹೇಗೆ ಸಾಧ್ಯ ಅದು ಆ ಟೈಮಲ್ಲಿ ನಾವು ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಕೋವಿಡ್ ಸಂದರ್ಭದಲ್ಲಿ ಈ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಕುಟುಂಬದವರು ಕೂಡ ಹೊರಗೆ ಹೋಗಬೇಡಿ ಊಟ ಹಂಚಬೇಡಿ ಸಾಕು ಮಾಡಿದ್ದು ಮನೇಲಿ ನೆಮ್ಮದಿಯಾಗಿರಿ ಕೊರೋನಾ ಬಂದರೆ ಅಲ್ಲಿ ಎಂಥ ದೊಡ್ಡ ದೇಹ ಇದ್ದರೂ ಕೂಡ ಕೊರೋನಾ ಮುಂದೆ ಏನೂ ಇಲ್ಲ ಅಂಥೇಳಿ ನೀವು ದಯವಿಟ್ಟು ಮನೇಲಿರಿ ಅಂತಂದರು ಆದರೂ ಹೊತ್ತು ಒಂದು ದಿನ ಎರಡು ದಿನ ಮೂರು ದಿನ ಮನೇಲಿ ಇದ್ದೆ ನಾನು ಆದರೂ ನನ್ನ ಸಮಾಜ ಸೇವೆಗೆ ಎಲ್ಲೋ ತಡೆ ಆಗ್ತಿದೆ ನಾವು ಈ ಸಮಾಜ ಸೇವೆಗೆ ತೊಡಗಿದ ಮೇಲೆ ಇಲ್ಲಿ ಜೀವದ ಭಯ ನಾನು ಹೊಂಟೋಗಿ ಸತ್ತೋಗ್ತೀನಿ ಅಂತ ಹೇಳಿ ಕುತ್ಕೋಬಾರ್ದು ಅಂತ ಅಂತಂದ್ಬಿಟ್ಟು ಆವತ್ತು ಕಾಲಿಟ್ಟವನೇ ತೊಂಬತ್ತು ದಿನ ಕೋವಿಡ್ ಸಂದರ್ಭದಲ್ಲಿ ಆಹಾರ ಹಂಚಿದೆ ದಿನಕ್ಕೆ ಐನೂರು ಜನ ಐನೂರಾಗೆ ಹಾಗೆ ಐ ದಿನಕ್ಕೆ ಐನೂರು ಜನಕ್ಕೆ ಹಂಚಿದ ಹಾಗೆ ಕಾರ್ಪೊರೇಷನ್ನ ಕಮಿಷನರ್ ಇದ್ದರು ಹಾಗೆ ಜಿ ಎಸ್ ಎಸ್ ಅವರು ಕಂಪ್ನಿಯವರು ಮತ್ತು ಅವಾಗ ಪತ್ರಿಕೆ ಮಾಧ್ಯಮದ ಅಧ್ಯಕ್ಷರಂತ ಮಹೇಂದ್ರ ಸರ್ರು ಕಿರಣ್ ಸರ್ರು ಮತ್ತು ಶಿವಪ್ರಕಾಶ್ ಅವರು ಎಸ್ ಎಮ್ ಪಿ ಫೌಂಡೇಶನ್ ಶಿವಪ್ರಕಾಶ್ ನಾವೆಲ್ಲ ಒಂದು ಮೀಟಿಂಗ್ ಮಾಡಿ ಎಲ್ಲರೂ ರೇಷನ್ನ ಬೇರೆ ಕಡೆಯಿಂದ ಎಲ್ಲ ತೊಗೊಂಡು ಅವರು ಸಾಕಷ್ಟು ಶಿವಪ್ರಕಾಶ್ ಅವರಾಗ್ಬೋದು ಮಹೇಂದ್ರ ಸರ್ ಆಗ್ಬೋದು ಅಧ್ಯಕ್ಷರು ಇವರೆಲ್ಲರೂ ಅಲ್ಲಿಗೆ ಫಂಡ್ಗಳನ್ನು ಹಾಕಿ ರೇಷನ್ನ ಕಲೆಕ್ಟ್ ಮಾಡಿ ಎಲ್ಲ ಅಡುಗೆ ಮಾಡೋದಕ್ಕೆ ಆರಂಭ ಮಾಡೋದು ಅವರು ನಾವೆಲ್ಲರೂ ಸೇರಿ ಅವರು ಆಹಾರ ಹಂಚ್ತಾಯಿದ್ರು ನಾನು ಆಹಾರ ಹಂಚ್ತಿದ್ದೆ ನಾನು ಐನೂರು ಜನಕ್ಕೆ ಹಂಚ್ತಿದ್ದೆ ತೊಂಬತ್ತು ದಿನ ನಿರಂತರವಾಗಿ ಹಂಚ್ಕೊಬಂದೆ ನಮಗೆ ಕಾರ್ಪೊರೇಷನವರು ಕೂಡ ತಮ್ಮ ಕಚೇರಿಯಲ್ಲಿ ಕರೆದು ನನಗೆ ಸನ್ಮಾನ ಎಲ್ಲ ಮಾಡಿದರು ಆದರೆ ಹಂಚಬೇಕಾದ್ರೆ ಅಲ್ಲಿ ಭಾಳ ತೃಪ್ತಿ ಇತ್ತು ಆದರೆ ಕೋವಿಡ್ಡಲ್ಲಿ ಆವಾಗ ಸಾಯ್ತಾ ಇರೋದನ್ನು ನೋಡಿ ಭಾಳ ದುಃಖ ಆಯಿತು ಎಲ್ಲೋ ಭಗವಂತನಿಗೆ ನಮ್ಮ ಜನಗಳ ಮೇಲೆ ಕೋಪ ಬಂದಿದೆ ಅಂತ ಅನ್ನಿಸ್ತು ನನಗೆ ಊಟ ಹಂಚ್ಬೇಕಾರೆ ಬಂದು ತಟ್ಟೆಗಳನ್ನ ತೊಗೊಂಡು ಬಂದವರು ಸಣ್ಣ ಮಕ್ಕಳಿಂದ ದೊಡ್ಡವರಿಗೆ ಅವರು ನಾವು ಊಟ ಹಂಚೋ ಜಾಗದಲ್ಲಿ ಮಾಸ್ಕೇ ಹಾಕಲ್ಲ ಅವರು ನಾವು ಗ್ಲೋಸ್ಗಳು ಹಾಕೋತಿದ್ದೆ ಮಾಸ್ಕ್ ಹಾಕೋತಿದ್ದೋ ಭಾಳ ಸಾಕಷ್ಟು ಊಟ ಹಂಚ್ಬೇಕಾದ್ರೆ ನೋವಾಗ್ತಿತ್ತು ಏನಂತಂದರೆ ಕಣ್ಣು ಮುಂದೆಯೇ ಉಸಿರಾಟಕ್ಕೆ ಇಲ್ಲದೆ ಔಷಧಿ ಇಳದೆ ಮತ್ತು ಅವರು ಕೊರೋನಾ ಅಂತಲೇ ಗೊತ್ತೋ ಗೊತ್ತಿಲ್ಲದೇನೋ ಸಾಯ್ತಾಯಿದ್ರು ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಸಹಾಯ ಮಾಡಕ್ಕೆ ಬಂದರು ಆ ಟೈಮಲ್ಲಿ ನಾನು ಬರೋಲ್ಲ ಯಾರೂ ವೇ ಈ ಟೈಮಲ್ಲಿ ಏನೋ ಸಾಲ ಮಾಡ್ಕೊಬಿಡ್ತೀನಿ ಅಂತಿದ್ರು ನನ್ನ ಟ್ರಸ್ಟ್ ಅಕೌಂಟಿಗೆ ಹೇಗೆ ಹಣ ಬತ್ತೋ ಗೊತ್ತಿಲ್ಲ ಡೈಲಿ ರೇಷನ್ಗೆ ಆಗಲಿ ಇದಾಗಲಿ ತಮ್ಮ ಮನೆಗಳಲ್ಲಿ ಕೂತ್ಕೊಂಡು ಅವರು ಆಟೋ ಡ್ರೈವರಿಂದ ಹಿಡಿದು ನಮ್ಮ ವಕೀಲರದ್ದು ಸಂಘ ಇದೆ ನಮ್ಮ ಸ್ನೇಹಿತರು ಅವರು ಕೂಡ ಸಾಕಷ್ಟು ಜನ ಈವನ್ ನಿಮ್ಮ ಮಾಧ್ಯಮದವರು ಸ್ವಲ್ಪ ಜನ ನನಗೆ ಆ ಟೈಮಲ್ಲಿ ಫುಡ್ಗಳು ವಾಟರ್ ಬಾಟ್ಲ್ಗಳೆಲ್ಲ ಕೊಟ್ಟರು ಎಲ್ಲರೂ ಸೇರಿ ತೊಂಬತ್ತು ದಿನ ನಾನು ಹೇಗೆ ನಾನು ಕಳೆದ್ದೆ ಅಂತಲೇ ಗೊತ್ತಿಲ್ಲ ಭಾಳ ನೀಟಾಗಿ ನಡೀತು ಸಾಕಷ್ಟು ಜನ ಫಂಡ್ಸ್ ಮಾಡಿದ್ರು ಆ ಟೈಮಲ್ಲಿ ಬಟ್ ನಾವು ಒಂದು ದಿನವೂ ನಿಂತಿಲ್ಲ ಯಾಕಂದರೆ ಆ ಒಂದು ಕರೋನಾ ಸಿಚುವೇಶನ್ ಯಾಕಂದರೆ ಸಾಕಷ್ಟು ಜನ ಹೊರಗಡೆ ಬರ್ತಿರ್ಲಿಲ್ಲ ಮನೆಯಿಂದ ಮನೆ ಹೊರಗಡೆ ಬರಲಿಕ್ಕೆ ಆಗ್ತಿರ್ಲಿಲ್ಲ ಸಾಕಷ್ಟು ಜನಕ್ಕೆ ಭಯನೂ ಇತ್ತು ಯಾಕಂತಂದರೆ ನನಗೆಲ್ಲೂ ಹೋಗಿ ಕರೋನಾ ಬಂದುಬಿಡ್ತದೋ ಅದು ನನ್ನ ಫ್ಯಾಮಿಲಿಗೆಲ್ಲ ಎಫೆಕ್ಟ್ ಆಗ್ತದೋ ಅನ್ನೋ ಒಂದು ಸ್ವಾರ್ಥನೇ ಇತ್ತು ಸೊ ಈ ಒಂದು ವಿಚಾರದಲ್ಲಿ ಸಮರ್ಪಣ ಸೇವಾ ಟ್ರಸ್ಟ್ನ ಲಯನ್ ಕುಮಾರ್ ಅವ್ರಿಗೆ ಯಾವುದೇ ರೀತಿ ಒತ್ತಡಗಳಾಗಲಿಲ್ವಾ ಇಲ್ಲಾಂತಂದ್ರೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳೇನು ಕಾಡಲಿಲ್ವಾ ಇಲ್ಲ ನಮಗೆ ಆ ಟೈಮಲ್ಲಿ ಜ್ವರ ಬದ್ದಿತ್ತು ಒಂದು ಎರಡು ದಿನ ನಾನು ರೆಸ್ಟ್ ಮಾಡಿ ಬಂದಿದ್ದು ಆಮೇಲೆ ಮಧ್ಯದಲ್ಲಿ ಆದರೆ ಕೊರೋನಾದ ಈಗ ಡಾಕ್ಟ್ರ್ಗಳನ್ನೆಲ್ಲ ನಾವು ನೋಡ್ತಾ ಇದ್ದವಲ್ಲ ಅವರು ಮಾಸ್ಕ್ ಹಾಕಿ ಅಂತರವನ್ನು ಕಾಪಾಡಿಕೊಳ್ಳಿ ಹೀಗಿರಿ ಕಷಾಯ ಕುಡಿರಿ ಅಂತೇಳಿ ಏನು ಹೇಳಿದರು ಹಾಗೆ ನಾವು ಊಟ ಹಂಚ್ಬೋದು ನಂತರ ಮನೆಗೆ ಬಂದಾಗ ಸ್ನಾನ ಮಾಡೋದಾಗ್ಬೋದು ಕಷಾಯ ಕುಡಿಯೋದಾಗ್ಬೋದು ಜ್ವರ ಬಾಡೀಲಿ ಏನಾರು ಚೂರು ವ್ಯತ್ಯಾಸಗಳೇನಾದ್ರು ಕಂಡ್ರೆ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿಬಿಡ್ತಿದ್ದೆ ನಮ್ಮ ಸ್ನೇಹಿತರುಗಳು ನಮ್ಮ ಜೊತೇಲಿ ಇದ್ದವರೆಲ್ಲ ಸುಮಾರು ಜನಕ್ಕೆ ಹುಷಾರು ತಪ್ಪಿದ್ರು ತಿರ್ಗಾ ಒಂದು ವಾರ ಆದಮೇಲೆ ಗುಣಮುಖರಾದರು ಬಟ್ ಸುಮಾರು ಜನ ಅದು ನಾನು ಅಂತಲ್ಲ ಮೈಸೂರಲ್ಲಿ ಸುಮಾರು ಜನ ಆಟೋ ಸಂಘದವ್ರು ಆಗ್ಬೋದು ಸಾಕಷ್ಟು ಜನ ಸಾಕಷ್ಟು ಜನ ಸಮಾಜ ಸೇವಕರು ಅವರು ಸಮಾಜ ಸೇವಕರು ಅಲ್ಲದೆ ಇದ್ದರೂ ಕೂಡ ಆ ಟೈಮಲ್ಲಿ ಸುಮಾರು ಜನ ನಮ್ಮ ಜೊತೆ ಕೈ ಜೋಡಿಸಿ ಆಹಾರನ ಹಂಚಿದ್ರು ಯಾರೂ ಕೂಡ ನಾನು ನಾನು ಮನೇಲಿ ಮನಗಿದ್ದೀನಿ ಅಂತ ನನಗೆ ಫೀಲ್ ಮಾಡಲಿಲ್ಲ ನಾನು ಹೊರಗಡೆ ಬಂದಾಗ ನನ್ನ ಜೊತೆ ಅವರು ಊಟ ಹಂಚೋಕೆ ಬಂದಾಗ ನಾನು ಖುಷಿಯಾಯಿತು ನಾನೆಲ್ಲೋ ಮನಗಿಬಿಟ್ಟಿದ್ರೆ ಇವ್ರನ್ನೆಲ್ಲ ನೋಡೋಕೆ ನಾನು ಇಷ್ಟು ಜನಕ್ಕೆ ಊಟ ಹಂಚೋಕ್ಕಾಗ್ತಿಲ್ಲ ಅಂತೇಳಿ ಭಾಳ ಬೇಜಾರಾಗಿಬಿಡ್ತಿತ್ತು ಆದರೂ ಸಾಕಷ್ಟು ಜನ ನಾನೊಬ್ಬನೇ ಅಲ್ಲ ಮೈಸೂರಲ್ಲಿ ಬೇರೆ ಬೇರೆ ಸಂಘಟನೆಗಳವರು ಕನ್ನಡ ಸಂಘಟನೆಗಳಾಗ್ಬೋದು ಬೇರೆ ಬೇರೆ ಸೇವೆ ಸಮಾಜ ಸೇವಕರು ಸಾಕಷ್ಟು ಜನ ಊಟ ಹಂಚ್ತಾ ಇದ್ರು ಅವ್ರ ಜೊತೆ ನಮ್ಮದು ಒಂದು ಪಾತ್ರ ಇತ್ತು ಭಾಳ ಸಂತೋಷವಾಗಿ ಅದನ್ನು ಆ ತೊಂಬತ್ತು ದಿನನ ಕಳೆದೆ ನಾನು ಸೊ ಕೋವಿಡ್ ಮೊದಲನೇ ಎರಡನೇಯಲ್ಲಿ ನಿರಂತರವಾಗಿ ಸಮರ್ಪಣಾ ಸೇವಾ ಟ್ರಸ್ಟ್ ತನ್ನ ಸೇವೆಯನ್ನು ಮುಂದುವರ್ಸ್ಕೊಬಿತ್ತು ಆನಂತರ ಲಯನ್ ಕುಮಾರ್ ಅವ್ರಿಗೆ ಒಂದು ಒಂದಷ್ಟು ಕಾರ್ಯಚಟುವಟಿಕೆಗಳು ವಿಭಿನ್ನವಾದಂಥ ರೀತಿಯಲ್ಲಿ ಸಿಗ್ತದೆ ಯಾಕಂದರೆ ಅವಕಾಶಗಳು ಹೌದು ಹೌದೌದು ಅದಾದಮೇಲೆ ಈಗ ಸಮರ್ಪಣಾ ಸೇವಾ ಟ್ರಸ್ಟು ಮೂರನೇ ಅಲೆನ ಎದುರಿಸ್ಬೇಕಾದಂಥ ಸಂದರ್ಭ ಬಂದಿದೆ ಸೊ ಈ ಮೂರನೇ ಅಲೆಯಲ್ಲೂ ಸಮರ್ಪಣಾ ಸೇವಾ ಟ್ರಸ್ಟ್ ನಿರಂತರವಾಗಿರುತ್ತಾ ಖಂಡಿತ ಖಂಡಿತ ಮೂರನೇ ಅಲೆಯಲ್ಲಿ ನಾನು ಫಸ್ಟು ಭಗವಂತನಲ್ಲಿ ಬೇಡ್ಕೋತೀನಿ ಮೂರನೇ ಅಲೆ ಮೊದಲನೇ ಅಲೆ ಆಗ್ಬೋದು ಎರಡನೇ ಅಲೆ ಆಗ್ಬೋದು ಆ ರೀತಿ ಆಗಬಾರ್ದು ಅಂತ ಯಾಕಂದರೆ ನಮ್ಮ ಸ್ನೇಹಿತರು ರಾತ್ರಿ ಮಾತಾಡಿ ಬೆಳಗ್ಗೆ ಫೋನ್ ಮಾಡಿದಾಗ ಅವರ ಮಿಸಸ್ಸು ಫೋನ್ ಮಾಡಿ ಅಣ್ಣ ನಮ್ಮ ಯಜಮಾನ್ರು ತೀರೋದ್ರು ನಮ್ಮ ಎಂಟಿ ತೀರೋದ್ಲು ನನ್ನ ಮಗಳು ತೀರೋದ್ಲು ಅಂತೇಳಿ ಬರೀ ಸಾವಿನ ಕರೆ ಬತ್ತು ನಮಗೆ ಆ ಕೋವಿಡ್ ಸಂದರ್ಭದಲ್ಲಿ ಭಗವಂತನ ಹತ್ರ ಏನು ಕೇಳ್ಕೊತೀನಿ ಅಂದರೆ ಮೊದಲನೇ ಬಾರಿ ಎರಡನೇ ಬಾರಿ ಏನು ಅಲೆ ಬಂದಿತ್ತೋ ದಯವಿಟ್ಟು ಆ ರೀತಿ ಈ ಸಂದರ್ಭದಲ್ಲಿ ಆಗೋದು ಭಾಳ ಕಷ್ಟ ಕೊಡಬೇಡ ಅಂತ ಭಗವಂತನದ್ರಲ್ಲಿ ಕೇಳ್ಕೊತೀನಿ ಯಾಕಂದರೆ ಆ ಜನಗಳಿಗೆ ಆ ಕಷ್ಟ ಬೇಡ ಅಂತ ಈಗ ಲಯನ್ ಕುಮಾರ್ ಅವರಿಗೆ ಒಂದು ಮುಖ್ಯವಾದಂಥ ವಿಚಾರ ಒಂದು ಪ್ರಶ್ನೆ ಏನಂತಂದ್ರೆ ಒಬ್ಬರು ಸಮಾಜ ಸೇವಕರಾಗಿ ಈಗ ಸಾಕಷ್ಟು ಸಮಾಜ ಸೇವೆಗಳನ್ನು ನಿರಂತರವಾಗಿ ಮಾಡ್ತಾರೆ ಸಾಕಷ್ಟು ವರ್ಗದಲ್ಲಿ ನೋಡಿರ್ತಾರೆ ನಿಮಗೆ ಜಾತಿ ಭೇದ ಮತ್ತೊಂದು ಏನೂ ನೋಡ್ಲಿಕ್ಕೆ ಆಗಲ್ಲ ಯಾಕಂದರೆ ಸಮಾಜ ಸೇವೆ ಅಂತಂದ್ರೆ ಎಲ್ಲದಕ್ಕೂ ಮೀರಿದಂಥದ್ದು ಎಲ್ಲವನ್ನೂ ಸರಿ ಸಮಾನವಾಗಿ ಕಾಣುವಂಥದ್ದು ಸೊ ಈ ಒಂದು ನಿಟ್ಟಲ್ಲಿ ಈಗ ಮತಾಂತರ ಅನ್ನೋ ಒಂದು ವಿಷಯದ ಬಗ್ಗೆ ಏನು ಅನಿಸುತ್ತೆ ಸಮಾಜ ಸೇವಕರಾಗಿ ನೀವು ಏನು ಸಂದೇಶ ಕೊಡ್ತೀರಾ ಸಮಾಜ ಸೇವೆ ಮಾಡೋರಿಗೆ ಈಗಿರೋ ಟ್ರಸ್ಟ್ ಮಾಡ್ಕೊಂಡಿರೋರಿಗೆ ಈಗ ಸಮಾಜ ಸೇವೆ ಅಂತ ನಿರಂತರವಾಗಿ ಓಡಾಡೋಂಥ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವರಿಗೆ ಜಾತಿ ಭೇದ ನೋಡೋಲ್ಲ ನಾವು ಹಸುವಿನಿಂದ ಇರೋ ಭಿಕ್ಷುಕನು ಅವನು ಯಾವ ಜಾತಿಯವನಂತ ನಾವು ಕೇಳಲ್ಲ ಅವನು ಕೂಡ ಕೊಟ್ಟಿರೋನು ಯಾರು ಯಾವ ಜಾತಿ ಅಂತ ನನ್ನನ್ನು ಅವ್ನು ಪ್ರಶ್ನೆ ಮಾಡಲ್ಲ ನಾನು ಅವರನ್ನು ಪ್ರಶ್ನೆ ಮಾಡೋಲ್ಲ ಸಮಾಜ ಸೇವಕರಿಗೆ ಜಾತಿ ಭೇದ ಇಲ್ಲ ಅವರು ರೇಷನ್ ಕೊಡಬೇಕಾದ್ರೆ ಆಗ್ಬೋದು ಅವ್ರಿಗೆ ಆಹಾರ ಕೊಡ್ಬೋದಾಗ್ಬೋದು ನಾವು ಶವಗಳನ್ನು ಕೂಡ ನಾನು ನಮ್ಮ ಸ್ನೇಹಿತರೊಬ್ಬರು ದಿನನಿತ್ಯ ಅನಾಥ ಶವಗಳನ್ನು ತೆಗಿತಾರೆ ಅವ್ರಿಗಾಗ್ಬೋದು ನಾವು ಯಾವ ಜಾತಿಯವ್ರು ಅಂಥೇಳಿ ಅವ್ರ ಬಾಡಿನ ಮುಟ್ಟಲ್ಲ ಈಗ ಇರ್ತಾರೆ ಒಂದು ಪೇಷಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಅವನ ರೋಗ ಏನು ಅಂತ ಫಸ್ಟ್ ನೋಡ್ತಾರೆ ಹೊರ್ತು ಅವನು ಯಾವ ಜಾತಿಯವನಂತೂ ನೋಡೋಲ್ಲ ಅದರಿಂದ ಸಮಾಜ ಸೇವಕರು ಯಾವುದೇ ಕಾರಣಕ್ಕೂ ಜಾತಿ ಭೇದಗಳನ್ನು ನೋಡಲ್ಲ ನಾವು ಈಗಲೂ ಇನ್ನು ಮುಂದಕ್ಕೂ ಅಷ್ಟೇ ಕೂಡ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ನಮ್ಮ ಸಮಾಜ ಸೇವಕರು ಮಾಡುವಂಥ ಆಗ್ಬೋದು ಇಡೀ ದೇಶದಲ್ಲಿ ಯಾರೇ ಆಗ್ಬೋದು ನಮಗೂ ಅದಕ್ಕೂ ಭಾಳ ದೂರ ನಮ್ಮ ಸಮಾಜ ಸೇವೆಯಲ್ಲಿ ಅವನು ಮನುಷ್ಯ ಅಷ್ಟೇ ಹಾಗೆ ಸಮಾಜ ಸೇವಕರಾಗಿ ಲಯನ್ ಕುಮಾರ್ ಅವರಿಗೆ ಸಾಕಷ್ಟು ಆಪರ್ಚುನಿಟಿಗಳು ಬರ್ತವೆ ಏನಂತಂದ್ರೆ ತುಂಬ ಸಹಕಾರಗಳು ಸಿಗ್ತಿದೆ ಹಾಗೆ ಮುಂದೆ ಬಂದು ಸಾಕಷ್ಟು ವಿಂಗ್ಗಳು ಕ್ರಿಯೇಟ್ ಆಗ್ತಿದೆ ತಮಗೆ ಆದಂಥ ಒಂದು ಟೀಮ್ ಬಿಲ್ಡ್ ಆಗುತ್ತೆ ಆದಂಥ ನಂತರದಲ್ಲಿ ಒಂದು ಪೊಲಿಟಿಕಲ್ ವ್ಯವಸ್ಥೆಗೆ ಕಾಲಿಡ್ತಾರೆ ಅದ್ರ ಉದ್ದೇಶ ಏನು ಇಲ್ಲ ಈಗ ನಾವು ಸಾಕಷ್ಟು ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ ಈಗ ನಾವು ಎಲ್ಲರಂತ ನೋಡಿ ಒಂದು ಆ್ಯಂಬುಲೆನ್ಸ್ ಬೇಕು ಅಂತೇಳಿ ಸಾಕಷ್ಟು ರಾಜಕೀಯದವ್ರ ಮನೆಗಳಿಗೆ ಓಡಾಡಿದ್ದೀನಿ ನನಗಿನ್ನೂ ಯಾರೂ ಕೊಟ್ಟಿಲ್ಲ ಅವರಿಗೆ ಇನ್ನೂ ತಲುಪಿಲ್ವೇನೋ ನಾವು ಕೊಟ್ಟಂಥ ಅರ್ಜಿಗಳು ಈ ರೀತಿನೂ ಇರ್ಬೋದು ಬಟ್ ನಾನೇನು ಮಾಡಿದೆ ಅಂದರೆ ನನಗೆ ಸಾಕಷ್ಟು ಕರೆಗಳು ಬತ್ತು ನೀವು ರಾಜಕೀಯಕ್ಕೆ ಬರ್ಬೋದು ಅಂತ ನಾನೇನು ಮಾಡಿದೆ ನಾನು ಹೋಗಿ ಬೇರೆಯವ್ರ ಹತ್ರ ಡೊನೇಷನ್ ಕೇಳೋ ಬದಲು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಏನು ಅನುದಾನಗಳು ಜನಗಳಿಗೆ ಬರಬೇಕಂತಿದೆಯೋ ಅದನ್ನು ತರುವಂಥ ನಿಟ್ಟಿನಲ್ಲಿ ನಾನು ಒಂದು ಪ್ಲ್ಯಾನ್ ಮಾಡಿಕೊಂಡು ಇಲ್ಲ ರಾಜಕೀಯದಲ್ಲಿ ನಾನು ಇದ್ದರೂ ಕೂಡ ಸ ಜನಗಳಿಗೆ ಇನ್ನೂ ಏನು ಒಂದೊತ್ತು ಇದ್ದೀನೋ ಅದನ್ನೇ ಜಾಸ್ತಿ ಕೊಡ್ಬೋದು ಅವರಿಗೆ ಒಂದು ಆಶ್ರಮವನ್ನೇ ಕಟ್ಟು ರುದ್ರಾಶ್ರಮ ಮಾಡಿ ಅನಾಥಾಶ್ರಮಗಳನ್ನು ಮಾಡಿ ಸರ್ಕಾರದಿಂದನೇ ಅನುದಾನಗಳಿಂದಲೇ ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅಂಥೇಳಿ ಆ ರಾಜಕೀಯದ ಈಗ ಏನು ಬಂದಿದೆಯೋ ಅದನ್ನು ತೊಗೊಳ್ಳುವಂಥ ನಿಟ್ಟಿನಲ್ಲಿ ಇದ್ದೀನಿ ನಾನು ಒಂದು ಒಳ್ಳೆ ವಿಂಗನ್ನು ತೆಗೆದು ಅದಕ್ಕೊಂದು ಒಳ್ಳೆ ಅಧ್ಯಕ್ಷರಾಗಿ ತೊಗೊಂಡು ಜನಗಳಿಗೆ ಸಮಾಜ ಸೇವೆಗಳಿಗೂ ಅದರೊಳಗೇನೂ ಮಾಡೋವಂಥ ಯಾವುದು ಪೋಸ್ಟ್ ಸಿಕ್ಕುತ್ತೋ ಅಂಥದನ್ನು ಹುಡುಕ್ತಾ ಇದ್ದೀನಿ ಬಂದಿದೆ ಯೋಚನೆ ಇದ್ದೀನಿ ಮಾಡಿ ತೊಗೋತೀನಿ ನಯನ್ ಕುಮಾರ್ ಅವ್ರಿಗೆ ಯಾವ ಪಕ್ಷದಿಂದ ಬನ್ನಿ ನಮ್ಮ ಪಕ್ಷಕ್ಕೆ ಬನ್ನಿ ಸೇರಿಕೊಳ್ಳಿ ಅಂತ ಒತ್ತಡ ಬಂತು ಇಲ್ಲ ಅಂತಂದರೆ ಯಾವ ಪಕ್ಷದಿಂದ ನಿಮಗೆ ಆಫರ್ಗಳು ಬಂತು ನನಗೆ ಈಗಿರೋ ಪಕ್ಷದವ್ರು ಯಾರೂ ನನ್ನ ಕರೆದಿಲ್ಲ ಹೊಸದಾಗಿ ಮಾಡೋವಂಥ ಹೊಸ ಹೊಸ ಪಕ್ಷಗಳನ್ನು ಕಟ್ಕೊಂಡಿದ್ದಾರೆ ಬ್ಯಾಂಗ್ಳೂರಲ್ಲಿ ಇವರೆಲ್ಲ ಅವರೆಲ್ಲ ನಿರಂತರವಾಗಿ ನಮ್ಮ ಸೋಷಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರೋರು ಯಾಕೆಂದರೆ ಈಗಿರೋ ಪಕ್ಷದಲ್ಲಿ ಅವರಲ್ಲಿರೋರು ಯಾರು ಮಾಡ್ತಾ ಇರ್ತಾರೆ ಸಮಾಜ ಸೇವೆಗಳು ಅದರಿಂದ ಅವ್ರಿಗೆ ನಮ್ಮದು ಅವಶ್ಯಕತೆ ಇರೋದಿಲ್ಲ ಈ ಹೊಸ ಏನಾಗುತ್ತೆ ಅಂದರೆ ಇಲ್ಲ ನಮಗೊಂದು ಒಂದು ಒಳ್ಳೆಯ ಸಮಾಜ ಸೇವೆ ಮಾಡೋರು ಬೇಕು ಅಂತ ಕರೆದಿದ್ದಾರೆ ನಾನು ಆ ಪಕ್ಷಕ್ಕೆ ಹೂ ಅಂತ ಹೇಳಿದ್ದೀನಿ ಕಾರಣ ಏನಂದರೆ ನಾನು ಇನ್ನೂ ಮೈಸೂರಲ್ಲಿ ದೊಡ್ಡ ಮಟ್ಟದಲ್ಲಿ ರುದ್ರಾಶ್ರಮವನ್ನು ಮಾಡಬೇಕು ಅಂತ ನನ್ನ ಒಂದು ಯೋಜನೆ ಒಂದು ನೂರು ಜನಕ್ಕಾಗುವಷ್ಟು ದೊಡ್ಡ ಒಂದು ಒಂದು ಎಕ್ರೆ ಏನೋ ಒಂದು ಎರಡು ಎಕ್ರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಯಾರೂ ಕೂಡ ತಂದೆ ಮ ತನ್ನ ಮಕ್ಕಳು ತಂದೆ ತಾಯಿಗಳನ್ನ ತಂದು ರಸ್ತೆಗೆ ಬಿಡುವಂಥ ವಯಸ್ಸಾದವರನ್ನು ಅವರಿಗೆ ಮಗನೂ ನಾನೇ ಅವರಿಗೆ ಎಲ್ಲ ಪ್ರತಿಯೊಂದೊಂದು ಅವ್ರ ಮಗನಾಗಿ ಅವ್ರನ್ನ ನೋಡ್ಕೋಬೇಕು ಅನ್ನೋದು ನನ್ನ ಒಂದು ಆಲೋಚನೆ ಇದೆ ಅದರಿಂದ ಯಾರೂ ಕೂಡ ರಸ್ತೆ ಬದಿಯಲ್ಲಿ ರುದ್ರ ಸಾಯಬಾರ್ದು ಅದು ನನ್ನ ಯೋಜನೆ ದೊಡ್ಡ ಮಟ್ಟದಲ್ಲಿದೆ ಅದಕ್ಕೆ ರಾಜಕೀಯದ ಅವಶ್ಯಕತೆ ಇದೆ ಸರ್ಕಾರದಿಂದ ಅನುದಾನಗಳು ಬೇಕು ಈಗಿರೋ ನನ್ನ ಈಗಿರೋ ವ್ಯವಸ್ಥೆಗೆ ನಮ್ಮ ಫಂಡ್ಗಳಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ ಅದರಿಂದ ರಾಜಕೀಯಕ್ಕೆ ಕಾಲ ಹಾಕಿದ್ದೀನಿ ಇಷ್ಟು ಸಮರ್ಪಣಾ ಸೇವಾ ಟ್ರಸ್ಟು ಹಾಗೆ ಲೈನ್ ಕುಮಾರ್ ಅವರ ಒಂದು ಸಂಪೂರ್ಣ ಜರ್ನಿ ಸೊ ಈ ಒಂದು ಜರ್ನಿಯಲ್ಲಿ ಸಮಾಜ ಸೇವೆ ಅಂತಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ಸಮಾಜಕ್ಕೆ ಏನಂತ ಒಂದು ಮಾಹಿತಿ ಕೊಡ್ತೇವೆ ಸಂದೇಶ ಕೊಡ್ತೇವೆ ಸಮಾಜ ಸೇವೆ ಅನ್ನೋದು ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬ ಮನೆಯಲ್ಲೂ ಪ್ರತಿಯೊಂದು ಹುಡುಗನಲ್ಲೂ ಈಗ ಸಮಾಜ ಸೇವೆ ಇದೆ ಅವನಿಗೆ ಹಣಕಾಸದ ತೊಂದರೆ ಇರೋದರಿಂದ ಅವರು ಸಮಾಜ ಸೇವೆಗೆ ಬರೋಕ್ಕಾಗಲ್ಲ ಈಗ ನಾವೂ ಪರ್ಸ್ನಲಾಗಿ ಏನೋ ಸ ಅದು ಇದು ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಒಂದು ನಾಲ್ಕು ಅವರ್ ಆ ಕೆಲಸ ಮಾಡಿದ್ರೆ ಯಾವುದಾದ್ರು ಒಂದು ಫೋನ್ ಕರೆ ಬಂದರೆ ನಾವು ಇದಕ್ಕೆ ತೊಡಗಿಬಿಡ್ತೀವಿ ಅದರಿಂದ ಪ್ರತಿಯೊಂದು ಈಗಿರೋ ಯಂಗರ್ ಯೂತ್ಸ್ಗೆ ಹೇಳೋದೇನೆಂದರೆ ನೀವು ಕೂಡ ಸಮಾಜ ಸೇವೆಯನ್ನು ಮಾಡ್ಬೋದು ನಿಮ್ಮ ಅಕ್ಕಪಕ್ಕದವ್ರು ನೀವು ಸಹಾಯ ಮಾಡ್ಕೊಂಡು ಬಂದರೆ ಒಂದು ಮನೆಯಿಂದ ಪಕ್ಕದ ಮನೆಯನ್ನು ಮಾಡಿದ್ರೆ ಅವನು ಇನ್ನೊಬ್ಬ ಮನೆಗೆ ಬರ್ತಾನೆ ಇಲ್ಲಿ ಯಾರೂ ಶ್ರೀಮಂತರಲ್ಲ ಯಾರೂ ಬಡವರಲ್ಲ ಶ್ರೀಮಂತರು ಯಾರೂ ಕೂಡ ಬಡವರಿಗೆ ಸಹಾಯ ಮಾಡಲ್ಲ ಆದರೆ ಬಡವರೇ ನಮ್ಮ ಅಕ್ಕಪಕ್ಕದವ್ರಿಗೆ ನಾವು ಸಹಾಯ ಮಾಡ್ಕೊಂಡು ಹೋದರೆ ಎಲ್ಲರೂ ಸಮಾಜ ಸೇವಕರು ನಾವು ಇಷ್ಟು ಮಾಡಿರೋರು ಮಾತ್ರ ಸಮಾಜ ಸೇವಕರಲ್ಲ ತಮ್ಮ ಸ್ನೇಹಿತರು ಹಳ್ಳಕ್ಕೆ ಬಿದ್ದಾಗ ತಾನು ಹಳ್ಳಕ್ಕೆ ಬಿದ್ದೋಗಿದ ತಕ್ಷಣ ಏನಯ್ಯ ನಿನ್ನ ಜೀವನ ಆಗೋಯ್ತಲ್ಲ ನೀನು ಬದುಕಿರೋ ಬದಲು ಸತ್ತರೆ ಪರವಾಗಿಲ್ಲ ಅಂತ ಹೇಳೋ ಅಂಥ ಕೆಲಸ ಮಾಡಿದೆ ಅವನು ಬದುಕಿದ್ದಾಗ ನಾಲ್ಕು ಜನ ಅವನಿಗೆ ತೋಳು ಕೊಟ್ಟರೆ ಅವನು ಬದುಕ್ತಾನೆ ಅವನು ಸತ್ತ ಮೇಲೆ ಅವನು ಅವನ ಚಟ್ಟ ಎತ್ತಕ್ಕೆ ನಾಲ್ಕು ಜನ ಬರ್ತಾರೆ ಅದು ಬರೋ ಆ ಕೆಲಸ ಮಾಡಬೇಡಿ ಅಂತ ನನ್ನ ಉದ್ದೇಶ ಸಮಾಜ ಸೇವೆ ಅಂತಲ್ಲ ಪ್ರತಿಯೊಂದರಲ್ಲೂ ಯಾರು ಕಷ್ಟದಲ್ಲಿ ಬಿದ್ದಾಗ ಯಾರು ಪರಿಪೂರ್ಣವಾಗಿ ನಾನು ಪರ್ಫೆಕ್ಟ್ ನಾನು ಸರಿದೀನಿ ನಾನು ನೀತಿವಂತ ಅಂತ ಯಾರು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಬಟ್ ಸರಿ ಇಲ್ಲ ಅಂದಮೇಲೆ ತಪ್ಪಾದ ಮೇಲೆ ನೀನು ಸರಿಪಡಿಸ್ಕೊಂಡ್ಮೇಲೆ ಅವನು ಅವನು ಒಳ್ಳೆ ಮನು ಒಬ್ಬ ಕೆಟ್ಟವನು ಒಳ್ಳೆ ಮನುಷ್ಯ ಆಗಾದರೆ ಸಮಾಜಕ್ಕೆ ಅವನಿಂದ ಸಾಕಷ್ಟು ಉಪಯೋಗ ಆಗ್ತದೆ ಅದರಿಂದ ಯಾರೂ ಕೆಟ್ಟವರಲ್ಲ ಸಂದರ್ಭ ಅವ್ರನ್ನ ಕೆಟ್ಟವ್ರು ಮಾಡಿರ್ತದೆ ಅದರಿಂದ ನಾನು ಹೇಳೋದು ಇಷ್ಟೇ ಸಮಾಜ ಸೇವೆ ಅನ್ನೋದು ನಾವು ಒಬ್ಬರಿಂದನೇ ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರೂ ಕೈ ಜೋಡಿಸ್ಬೇಕು ಪ್ರತಿಯೊಬ್ಬರೂ ಮಾಡಿ ಅಂತ ಹೇಳ್ತೀನಿ ನಂತರ ಅಂದರೆ ಸಮಾಜ ಸೇವೆ ಅನ್ನೋದು ಒಂದು ದೊಡ್ಡ ಸಮುದಾಯ ಅದು ಏಕೆಂದರೆ ಎಲ್ಲರೂ ಸೇರಿದ್ರೆ ಮಾತ್ರ ಅದೊಂದು ಸೇವೆ ಆಗಲಿಕ್ಕೆ ಸಾಧ್ಯ ಸೊ ಈ ಒಂದು ನಿಟ್ಟಲ್ಲಿ ಈಗ ಸಾಕಷ್ಟು ಟ್ರಸ್ಟ್ಗಳನ್ನ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಜನ ಟ್ರಸ್ಟ್ಗಳಿದೆ ಆಲ್ ಓವರ್ ಕರ್ನಾಟಕದಲ್ಲಿ ಸಾವಿರಾರು ಟ್ರಸ್ಟ್ಗಳಿರ್ಬೋದು ಸೊ ಈ ಸಾಕಷ್ಟು ಒಂದಷ್ಟು ಮೂಲೆ ಮೂಲೆಯಲ್ಲಿ ಮಾತಾಡ್ತಿರೋಂಥದ್ದು ಟ್ರಸ್ಟ್ ಮಾಡಿದ್ರೆ ನಮಗೆ ಫಂಡಿಂಗ್ ಬರುತ್ತೆ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬ್ಲ್ಯಾಕ್ ಮನಿ ಬರುತ್ತೆ ಇದೆಲ್ಲ ಸತ್ಯನ ಅದು ಮಾತಾಡ್ತಾರೆ ನಮಗೂ ಫೋನ್ ಕರೆಗಳು ಬಂದಿದೆ ಆ ಥರ ಹಿಂಗೆ ಸರ್ ಹಿಂಗೆ ಫಂಡ್ಸ್ ಕೊಡ್ತೀನಿ ಅಂತ ನಾವು ಯಾವುದಕ್ಕೂ ಹೋಗಲ್ಲ ಕಾರಣ ಏನಂತಂದರೆ ಇವತ್ತು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ಏನು ಕರೆಂಟ್ ಅಕೌಂಟಲ್ಲಿ ಏನು ಐದು ಸಾವಿರ ರೂಪಾಯಿ ಅಷ್ಟೇ ಇದೆ ಆದರೆ ಭಗವಂತ ಡೈಲಿ ನಡೆಸ್ತಾ ಇದ್ದಾನೆ ಅದು ಹೇಗೆ ನಡೆಸ್ತಾರೆ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ ಡೈಲಿ ಏನು ಫುಡ್ ಕೊಡಬೇಕೋ ಯಾರೋ ರೇಷನ್ ಕೊಡ್ತಾರೆ ಅದನ್ನು ಬೇಯಿಸ್ತೀವಿ ಆ ದಿನದ ಅಲ್ಲಿ ಮುಗೀತದೆ ಬೇರೆ ಟ್ರಸ್ಟ್ ಅವ್ರು ಏನು ಮಾಡ್ತಾಯಿದ್ರೆ ನಮಗೆ ಗೊತ್ತಿಲ್ಲ ಬಟ್ ನಮ್ಮ ಸಮಾಜ ಸೇವೆ ಅಂತ ಮಾಡುವಂಥ ಬಂದಿರುವಂಥ ಕರ್ನಾಟಕದಲ್ಲಿ ಎಷ್ಟೊಂದು ಜನ ಅವರ ಹಣ ನೋಡ್ಕೊಂಡು ಯಾರೂ ಬಂದಿಲ್ಲ ಡೈಲಿ ಸೇವೆ ಅಂತ ಬಂದಿರೋರಿಗೆ ಹಣದ ಅವಶ್ಯಕತೆ ಇಲ್ಲ ಭಗವಂತ ನಡೆಸ್ತಾನೆ ನೋಡಿ ಈಗ ದೊಡ್ಡವರು ಹೇಳಿದಾಗೆ ಇವತ್ತಿರೋರು ನಾಳೆ ಇರೋಲ್ಲ ಕೋಟಿ ಮಡಗಿದ್ರು ಕೂಡ ಅವ್ನು ಕಣ್ಣು ಮುಚ್ಚಿಬಿಟ್ರೆ ಆ ಕೋಟಿ ದುಡ್ಡು ಯಾರು ತೊಗೊಂಡು ಯೂಸ್ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಈಗಿರೋ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಹೇಳೋದು ಹಣನ ನೀನು ಬಚ್ಚಿಟ್ಕೊಂಡ್ರೆ ಏನು ಉಪಯೋಗ ಅದರಿಂದ ನಾಲ್ಕು ಜನಕ್ಕೆ ಸಹಾಯ ಮಾಡಿಬಿಟ್ರೆ ನೀನು ಸತ್ತ ಮೇಲೆ ಆ ನಾಲ್ಕು ಜನ ನಿನ್ನ ಕೈ ಎತ್ತಿ ಮುಗಿತಾರೆ ಅಂದರೆ ಈಗ ಯಾರೋ ಒಬ್ಬರು ಪೊಲಿಟಿಷಿಯನ್ಸು ದುಡ್ಡು ಮಡಗಿರೋರು ಬ್ಲ್ಯಾಕ್ ಮನಿ ಮಡಗಿರೋರು ಸಮರ್ಪಣಾ ಸೇವಾ ಟ್ರಸ್ಟ್ಗೆ ನಾನು ಇಷ್ಟು ಕೊಡ್ತೀನಿ ನಾನು ಅದನ್ನು ಗುಪ್ತವಾಗಿ ಬಳಕೆ ಮಾಡ್ಕೊತೀನಿ ನೀವು ಇಷ್ಟು ಪರ್ಸೆಂಟೇಜ್ ತಗೊಳ್ಳಿ ಯಾಕಂತಂದರೆ ಈ ಥರ ಒಂದು ಟ್ರಸ್ಟ್ಗಳಲ್ಲಿ ಸಾಕಷ್ಟು ಟ್ರಸ್ಟ್ಗಳಲ್ಲಿ ಈ ಥರ ಇದೆ ಸೊ ರಾಜಕಾರಣಿಗಳಾಗಿರ್ಬೋದು ಮತ್ತೊಬ್ಬರು ಈ ಬ್ಲ್ಯಾಕ್ ಮನಿ ಮಾಡಿರೋರು ಇವರೆಲ್ಲ ಸಾಕಷ್ಟು ಟ್ರಸ್ಟ್ಗಳನ್ನ ಓಲೈಸ್ತಾರೆ ಯಾಕಂತಂದರೆ ಅದಕ್ಕೋಸ್ಕರನೇ ಕೆಲವರು ಟ್ರಸ್ಟ್ ಮಾಡಿದ್ದಾರೆ ಸೊ ಈ ಒಂದು ನಿಟ್ಟಲ್ಲಿ ಸಮರ್ಪಣ ಸೇವಾ ಟ್ರಸ್ಟ್ಗೆ ಕೋಟಿಗಟ್ಟಲೆ ಫಂಡ್ ಆಫರ್ ಈ ಥರ ಏನು ಬಂದಿಲ್ವಾ ಇಲ್ಲ ಆ ಥರಕ್ಕೆ ನಾವು ಇಲ್ಲ ಆ ರೀತಿ ನಮ್ಗೆ ಯಾರೂ ಕರೆ ಮಾಡಿಲ್ಲ ಕಾರಣ ಇಷ್ಟೇ ಅಂದರೆ ಸಮಾಜ ಸೇವೆ ಮಾಡಿಕೊಂಡು ಪ ಜನಗಳ ಮಧ್ಯದಲ್ಲಿ ಇರುವಂಥ ಪಬ್ಲಿಸಿಟಿ ಆಗಿರೋರ್ತಾವೋ ಯಾರೂ ಬರೋಲ್ಲ ಅವರು ಬೇರೆಯವ್ರ ಹೋಗಿರ್ಬೋದು ಬೇರೆ ಟ್ರಸ್ಟ್ಗಳಿಗೆ ಹತ್ರ ನಮ್ಮ ಹತ್ರ ಬರಲ್ಲ ಯಾಕೆಂದರೆ ನಮ್ಮ ಸೇವೆ ಒಬ್ಬ ಶವನ ತೆಗೀತಾನೆ ಅಂದರೆ ಈ ಕೋವಿಡ್ ಸಂದರ್ಭದಲ್ಲಿ ಸ್ವಂತ ಗಂಡನದು ತನ್ನ ಹೆಂಡತಿದು ಮಕ್ಕಳದು ಅನಾಥ ಶವಗಳ ತಾವೇ ಮುಟ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವು ಶವಗಳನ್ನು ತೆಗ್ದಿದ್ದೀವಿ ಈ ಥರದವ್ರಿಗೆ ಹೋಗಿ ಫಂಡ್ ಕೊಡ್ತೀನಿ ಅಂತ ತಕ್ಷಣ ಆಸೆ ಹುಟ್ಟಲ್ಲ ಅಂತ ಅವ್ರು ಗೊತ್ತು ಯಾರಿಗೇ ಆಗಲಿ ಬೇರೆ ರಾಜಕೀಯದವ್ರಿಗೆ ಆಗ್ಬೋದು ಆಗ್ಬೋದು ಇಲ್ಲ ಇವರು ಸೇವೆಗಂತನೇ ಬಂದಿರೋರು ಸೇವೆಗಂತನೇ ಸಾಯುವಂಥ ಜನ ನಾವು ಆ ಥರ ಕರ್ನಾಟಕದಲ್ಲಿ ಎಷ್ಟೊಂದು ಜನ ಇದ್ದಾರೆ ಸೇವೆಗಂತೆ ನಮಗೆ ಹಣದ ಆಸೆ ಆಗಿದ್ದರೆ ಈ ಸೇವೆಯೇ ಮಾಡಿದೆ ನಾಲ್ಕು ಫೋಟೋ ಹಾಕ್ಬಿಟ್ಟು ಬರೀ ಫಂಡ್ ಕಲೆಕ್ಟ್ ಮಾಡಿಕೊಂಡೇ ಕೂತ್ಕೊಬಿಡ್ತಿದ್ದೋ ಇಷ್ಟೊಂದು ಊಟ ಹಂಚ್ಕೊಂಡು ಇಷ್ಟೊಂದು ಅನಾಥ ಶವಗಳು ತೊಗೊಂಡು ನಿರ್ಗತಿಕರಿಗೆ ಮೆಡಿಶನ್ಸ್ ಕೊಡೋದಾಗ್ಬೋದು ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಕೊಂಡು ಇವತ್ತು ಕೂಡ ನಿರಂತರವಾಗಿ ಸೇವೆ ಮಾಡ್ತಾ ಅಂದರೆ ನಾವು ಹಣ ಹಿಂದೆ ಹೋಗಿಲ್ಲ ಸೇವೆಯಿಂದ ಹೋಗಿದ್ದೀವಿ ಅಂದರೆ ಲಯನ್ ಕುಮಾರ್ ಅವ್ರಿಗೆ ಒಂದು ವಿಭಿನ್ನವಾದಂಥ ಪ್ರಶ್ನೆ ಆದರೆ ಈ ಟ್ರಸ್ಟ್ಗಳಲ್ಲಿ ಈ ಥರ ಆಗ್ತಾ ಇರೋದು ಸರಿ ಸತ್ಯನ ಸುಳ್ಳು ಅದೆಲ್ಲ ಅರ್ಧಕ್ಕರ್ಧ ಸುಳ್ಳೆ ಸರ್ ಅದು ಸುಳ್ಳೆ ಸುಳ್ಳೆ ಯಾವುದೇ ರಾಜಕೀಯ ಪಕ್ಷಗಳು ಓಲೈಸಲ್ಲ ಟ್ರಸ್ಟ್ಗಳಲ್ಲಿ ದುಡ್ಡು ಇಡಲ್ಲ ಇದೆಲ್ಲ ಸುಳ್ಳು ಅಂತ ಅದು ಸುಳ್ಳು ಅಂತಂದರೆ ಈಗ ಸಾಕಷ್ಟು ರಾಜಕೀಯದವರು ಫಂಡ್ಗಳನ್ನ ದೇವಸ್ಥಾನದಲ್ಲಿ ಇಟ್ಟಿದ್ದೀನಿ ಅಲ್ಲಿಟ್ಟಿದ್ದೀನಿ ಅಂತಾರೆ ಅದು ನಮಗೆ ಗೊತ್ತಿಲ್ಲ ಬಟ್ ಟ್ರಸ್ಟ್ಗಳಲ್ಲಿ ಈಗ ಆನೆಸ್ಟಾಗಿ ಮಾಡೋವಂಥವ್ರು ನಿಯತ್ತಾಗಿ ಸಮಾಜ ಸೇವೆ ಮಾಡುವಂಥವ್ರು ಯಾವುದು ಬೇರೆ ಬ್ಲ್ಯಾಕ್ ಮನಿ ಆಗಲಿ ಬೇರೆ ಬೇರೆ ಹಣಗಳನ್ನು ಅವ್ರು ಹಾಕ್ಕೊಳ್ಳಲ್ಲ ಯಾಕೆಂದರೆ ಅವರು ಸೇವೆಗಂತ ಬಂದಿರ್ತಾರೆ ಆ ಸೇವೆಯಲ್ಲಿ ಏನು ಅಕೌಂಟಲ್ಲಿರುತ್ತೋ ಏನು ಡೈಲಿ ಬರುತ್ತೋ ಆ ದುಡ್ಡನ್ನ ತೊಗೊಂಡು ಸೇವೆಗಾಗ್ತಾರೆ ಏನೂ ಸೇವೆ ಮಾಡದಿರೋರು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಟ್ರಸ್ಟ್ ಮಾಡ್ಕೊಂಡಿರೋರು ಮಾಡ್ಕೊಂಡು ಇರ್ಬೋದು ನಿರಂತರವಾಗಿ ಮಾಡೋವಂಥ ಸೇವೆ ಅಂತ ಜನಗಳಿಗೆ ಹಣದ ಅವಶ್ಯಕತೆ ಇಲ್ಲ ಅವ್ರಿಗೆ ಆ ಟೈಮಿಗೆ ಬಂದಿದ್ದ ಸೇವೆ ಮಾಡ್ತಾರೆ ಸಮರ್ಪಣೆ ಕೊನೆಯದಾಗಿ ಕೊನೆಯ ಹಂತ ಹೊಂದಿರೋಂಥದ್ದು ನಮ್ಮ ಕಾರ್ಯಕ್ರಮದಲ್ಲಿ ಸಮರ್ಪಣೆ ಅನ್ನೇ ಒಂದು ಹೆಸರನ್ನ ಇಟ್ಕೊಂಡು ಲಯನ್ ಕುಮಾರ್ ಅವರು ಸಾಕಷ್ಟು ಯೋಜನೆಗಳನ್ನ ಮಾಡಿದ್ದಾರೆ ಸಾಕಷ್ಟು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸಮಾಜಮುಖಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ನಿರಂತರವಾಗಿ ಮಾಡ್ಕೊಳ್ತಾರೆ ಕೊನೆಯದಾಗಿ ನಿಮ್ಮಂಥ ಟ್ರಸ್ಟ್ಗಳಿಗೆ ಸಮಾಜ ಸೇವಕರಾದ ಲೈನ್ ಕುಮಾರ್ ಅವರ ಒಂದು ರಿಯಲ್ ಸಂದೇಶ ನಿಮ್ಮ ಟ್ರಸ್ಟ್ಗಳಿಗೆ ಏನು ಅವಶ್ಯಕತೆ ಇದೆಯೋ ಅಷ್ಟು ಹಣ ಇಟ್ಕೊಂಡು ನಿಮ್ಮ ಟ್ರಸ್ಟ್ ಎಲ್ಲಿ ಆಫೀಸ್ ಇದೆಯೋ ನಿಮ್ಮ ಏರಿಯಾಗಳ ಸುತ್ತಮುತ್ತಲೂ ಎಲ್ಲೆಲ್ಲಿ ಬಡವರು ಇದ್ದಾರೋ ಆ ವಿದ್ಯಾರ್ಥಿಗಳಿಗೆ ಬೆಳೆಸೋ ಅಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿ ನಿಮ್ಮ ಕೋಟಿ ಕೋಟಿ ಹಣ ನಿಮ್ಮ ಟ್ರಸ್ಟಲ್ಲಿ ಮಾಡಿಕೊಂಡಿದ್ರು ನೀವು ತಿನ್ನಲ್ಲ ನಿಮ್ಮ ನಿಮ್ಮ ಮಕ್ಕಳು ತಿನ್ನಲ್ಲ ತಿನ್ನೋರು ಯಾರೋ ಮೂರನೇ ವ್ಯಕ್ತಿ ಅದರಿಂದ ಹಣ ಕೂಡಿಡ್ಸ್ಕೊಳ್ಳೋ ಬದಲು ನಿಮ್ಮ ಟ್ರಸ್ಟ್ಗಳಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ಇಟ್ಕೊಂಡು ಜನಗಳಿಗೆ ಸಹಾಯ ಮಾಡಿ ಅನ್ನೋದು ನಮ್ಮ ಪ್ಲ್ಯಾನು ಈಗ ಸಮರ್ಪಣಾ ಸೇವಾ ಟ್ರಸ್ಟು ಈ ವರ್ಷ ಏನು ಮಾಡ್ತಾ ಇದ್ದೀವಿ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಯಾರ್ಯಾರು ಸ್ಲಮ್ಗಳಲ್ಲಿ ವಿದ್ಯಾರ್ಥಿ ಶಾಲೆಗಳಿಗೆ ಹೋಗದೇ ಇರ್ತಾರಲ್ಲ ಅಂಥ ವಿದ್ಯಾರ್ಥಿಗಳನ್ನು ನಾವು ತೊಗೊಂಡಿದ್ದೀವಿ ಅವರಿಗೆ ಬಟ್ಟೆಯಿಂದ ಹಿಡ್ದು ಸರ್ಕಾರಿ ಶಾಲೆಗಳಿಗೆ ಸೇರಿಸುವಂಥದ್ದನ್ನು ಈ ಈಗ ಪ್ಲ್ಯಾನ್ ಮಾಡಿದ್ದೀವಿ ಅದರಿಂದ ಡಿ ಡಿ ಪಿ ಆಫೀಸಿಂದನೂ ಕೂಡ ನಾವು ಪರ್ಮಿಷನ್ ತಗೋತಾ ಇದ್ದೀವಿ ತಗೊಂಡಿದ ನಂತರ ಸ್ಲಮ್ಗಳ ಮಕ್ಕಳನ್ನು ತೊಗೊಂಡೋಗಿ ಸರ್ಕಾರಿ ಶಾಲೆಗೆ ಸೇರಿಸಿ ಅವರು ಕರೆಕ್ಟಾಗಿ ಶಾಲೆಗೆ ಹೋಗ್ತಾ ಇದ್ದಾರೆ ವಿದ್ಯಾಭ್ಯಾಸ ಅವರಿಗೆ ಚೆನ್ನಾಗಿ ಕೊಡ್ತಾ ಇದ್ದಾರಾ ಅಂಥೇಳಿ ಅದನ್ನು ನೋಡೋ ಅನ್ನೋ ಪ್ಲ್ಯಾನ್ ಇಟ್ಟಿದ್ದೀವಿ ಇದ್ರ ಮುಖಾಂತರ ಟ್ರಸ್ಟ್ಗಳಿಗೆ ಇನ್ನೊಂದು ಆವರ್ತಿ ಏನು ಹೇಳೋದು ಇಷ್ಟೇ ಹಣನ ಗಳಿಸೋ ಸಂದರ್ಭ ಇದಲ್ಲ ಭಗವಂತನಿಗೆ ಆಲ್ರೆಡಿ ಶಾಪ ಬಂದಿದೆ ಅಂದರೆ ಭಗವಂತ ಆಲ್ರೆಡಿ ಜನಗಳ ಮೇಲೆ ಶಾಪ ಕೊಟ್ಟುಬಿಟ್ಟಿದ್ದಾರೆ ಆ ಶಾಪದಿಂದನೇ ಇವತ್ತು ಸಾಯ್ತಾ ಇದ್ದೀವಿ ನೋಡಿ ಮಳೆ ಬರ್ಬೋದು ಮಳೆಯಿಂದ ಸಾಯ್ತಾರೆ ಸುನಾಮಿ ನಿಗಳಿಂದ ಸಾಯ್ತಾರೆ ಈಗ ಕೋವಿಡಲ್ಲಿ ಸತ್ತೋದ್ರು ಲಕ್ಷ ಲಕ್ಷ ಜನ ಸಾಯ್ತಾ ಇದ್ದಾರೆ ದುಡ್ಡು ಇಟ್ಕೊಂಡು ಏನು ಮಾಡೋದು ಸರ್ ಟ್ರಸ್ಟಲ್ಲಿ ಇಟ್ಕೊಂಡು ಏನು ಮಾಡ್ತದ್ದು ಇವತ್ತು ಕೋಟಿ ರೂಪಾಯಿ ಇದೆ ಅವನೇ ಸಂಪಾದನೆ ಮಾಡಿರೋನೇ ಇಲ್ಲ ಅಂತಂದರೆ ಅವ್ರ ಮಗ ಅವನೇನು ಮಾಡ್ತಾನೆ ಅವನು ತಿಂತಾನೆ ಅವನು ಸಾಯ್ತಾನೆ ಅದರಿಂದ ನಾಲ್ಕು ಜನಕ್ಕೆ ನಿಮ್ಮ ಟ್ರಸ್ಟಲ್ಲಿರೋ ಹಣ ತೆಗೆದು ನಾಲ್ಕು ಜನಕ್ಕೆ ಸಹಾಯ ಮಾಡಿ ಕೂಡಿಟ್ಕೋಬೇಡಿ ಅನ್ನೋದು ನನ್ನ ಸಂದೇಶ ಸೊ ಇದಿಷ್ಟು ಲಯನ್ ಕುಮಾರ್ ಅವರ ಒಂದಷ್ಟು ಸಂದೇಶಗಳು ತಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ ಅಟೆಂಡ್ ಮಾಡಲಿ ಸೊ ನಿಮ್ಮ ಜರ್ನಿ ಹೀಗೆ ಸಾಗಲಿ ಭಗವಂತ ಇನ್ನೂ ಹೆಚ್ಚಿನ ಅಧಿಕಾರ ಮತ್ತು ಸಾಕಷ್ಟು ಸೌಲಭ್ಯಗಳನ್ನು ನಿಮ್ಮ ಸಮರ್ಪಣಾ ಸೇವಾ ಟ್ರಸ್ಟ್ ಇನ್ನೂ ಹೆಚ್ಚಿನ ಕಾರ್ಯ ಮಾಡ ಹಂಗಾಗಲಿ ಅಂತ ನಮ್ಮ ಚಾನೆಲ್ ವತಿಯಿಂದ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಒಬ್ಬ ಸಮಾಜ ಸೇವಕರಾಗಿ ಸಮರ್ಪಣೆ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾಗಿ ಸಾಕಷ್ಟು ನಿರಂತರವಾಗಿ ಸಮಾಜ ಸೇವೆಯಲ್ಲಿ ರೂಪಿಸ್ಕೊಂಡು ಸಾಕಷ್ಟು ವಿಚಾರಗಳಲ್ಲಿ ಭಾಗಿಯಾಗಿ ಅವಕಾಶಗಳು ಸಿಕ್ಕಿದ್ರು ಕೂಡ ಅದರ ಅವಕಾಶಗಳನ್ನೂ ಕೂಡ ಸಮಾಜ ಸೇವೆಗೆ ಬಳಕೆ ಮಾಡಬೇಕು ಅಂತ ಹೇಳ್ತಾರೆ ಅಂತ ಲಯನ್ ಕುಮಾರ್ ಅವರ ಒಂದು ಸಂದರ್ಶನ ನೋಡ್ರಿ ಸೊ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಅಹ್ ತಮ್ಮನ್ನ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಟಾರ್ಗೆಟ್ ಉತ್ತಮ ಸಮಾಜದಲ್ಲಿ ನಮಗೂ